ಕನ್ನಡ ಮೀಡಿಯಂ ನ್ಯೂಸ್ಗೆ ಸ್ವಾಗತ. ಕಾನೂನಿನ ಅರಿವು ಹಾಗೂ ತಿಳುವಳಿಕೆ ನಮ್ಮ ದಿನನಿತ್ಯ ಜೀವನದಲ್ಲಿ ಅತ್ಯಗತ್ಯ. ಹಾಗಾಗಿ ಕಾನೂನನ್ನ ಸರಳವಾಗಿ ಅರ್ಥೈಸುವ ಈ ಒಂದು ವಿಡಿಯೋ ಅಂಕಣವೇ ಎಲ್ಲರಿಗಾಗಿ ಕಾನೂನು. ನಾವು ನೋಡಬಹುದು, ನಮ್ಮ ಭಾರತ ಸಮಾಜದಲ್ಲಿ ಮಹಿಳೆಯರಿಗೆ ಸಮಪಾಲಾಗಿರಬಹುದು, ಸಮಾನತೆ ಆಗಿರಬಹುದು, ಹಕ್ಕಾಗಿರಬಹುದು ಸ್ವತಂತ್ರ ಪೂರ್ವದಲ್ಲಿ ಇರಲಿಲ್ಲ, ರಾಜರ ಕಾಲದಲ್ಲಿ ಇರಲಿಲ್ಲ. ಆದರೆ ಸಂವಿಧಾನದ ನಂತರ ಸಾಕಷ್ಟು ತಿದ್ದುಪಡಿಗಳಾಗತ್ತೆ, ಸಾಕಷ್ಟು ಮಾರ್ಪಾಡುಗಳಾಗತ್ತೆ. ಅಲ್ಲಿಂದ ಮಹಿಳೆಯರಿಗೆ ಸ್ವಲ್ಪ ಸಮಾನತೆ ಸಿಗತ್ತೆ, ಹಕ್ಕು ಸಿಗತ್ತೆ, ಅವ್ರದೇ ಆದಂತಹ ಒಂದು ಸ್ವಾತಂತ್ರ್ಯ ಸಿಗತ್ತೆ. ಅದೇ ರೀತಿ ಕೆಲವು ದಿನಗಳ ಹಿಂದೆ ಮಹಿಳೆಯರ ಆಸ್ತಿಯ ಹಕ್ಕಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಆ ತೀರ್ಪಿಗೆ ಸಂಬಂಧಪಟ್ಟಂತೆ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಈ ಚರ್ಚೆಗೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿಯನ್ನು ನೀಡಲು ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತಹ ಎಂ ಆರ್ ಸತ್ಯನಾರಾಯಣ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಮಹಿಳೆಯರ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. 11/8/2020 ಈ ತೀರ್ಪು ಬಂದಿದೆ. ಈ ತೀರ್ಪಿಗೆ ಸಂಬಂಧಪಟ್ಟಂತೆ ಸರ್, ಯಾವಾಗ ಯಾವ ಆಸ್ತಿಯನ್ನ ಮಹಿಳೆಯರು ಹೊಂದಬಹುದು, ಇದ್ರ ಬಗ್ಗೆ ಏನ್ ತಿಳಿಸ್ತೀರಾ ಸರ್? ನೀವು ಹೇಳಿದ ಹಾಗೆ 11/8/2020 ಸುಪ್ರೀಂ ಕೋರ್ಟಿನ ತೀರ್ಪು ಬಂದಿದೆ. ಇದು ವಿಶೇಷ ಏನು ಅಂತಂದ್ರೆ, ಇದು 3 ಜಡ್ಜುಗಳು ಇದ್ದಂಥ ಬೆಂಚಿನ ತೀರ್ಪು. ಸುಪ್ರೀಂ ಕೋರ್ಟು ಮಹಿಳೆಯರ ಈ ಅಂದರೆ ಒಟ್ಟು ಕುಟುಂಬದಲ್ಲಿ ಮಹಿಳೆಯರು ಯಾವ ಈ ಆಸ್ತಿಗಳಿಗೆ ಯಾವ ರೀತಿಯಲ್ಲಿ ಹಕ್ಕುಗಳನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಅದಕ್ಕಿಂತ ಮುಂಚೆಯೂ ಕೂಡ ತೀರ್ಪು ಕೊಟ್ಟಿದೆ. ಈ ತೀರ್ಪಿನ ವೈಶಿಷ್ಟ್ಯ ಏನು ಅನ್ನೋದನ್ನ ನೋಡೋಣ. ಏನಾಯಿತು ಅಂದರೆ, 2005 9/9/2005 ನಮ್ಮ ಸಂಸತ್ತು ದಿ ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನೋದನ್ನ ಜಾರಿಗೆ ತಂತು. ಅದರಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ, ನಮ್ಮ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಅಂದ್ರೆ ಗಂಡು ಹೆಣ್ಣು ಇಬ್ಬರಿಗೂ ಕೂಡ ಸಮಾನತೆಯನ್ನ ತಂದುಕೊಡೋದು ಕೂಡ ಒಂದು ಇದರ ಉದ್ದೇಶ. ಆ ರೀತಿ ಇರುವಾಗ ಹೆಣ್ಣು ಮಕ್ಕಳಿಗೆ ಈ ಒಟ್ಟು ಕುಟುಂಬದ ಆಸ್ತಿಗಳಲ್ಲಿ ಅವರಿಗೆ ಸಮಾನತೆಯನ್ನ ಕೊಟ್ಟಿರಲಿಲ್ಲ. ಯಾವುದು ವಿಶೇಷವಾಗಿ ಅಂದ್ರೆ ಪಿತ್ರಾರ್ಜಿತ ಆಸ್ತಿಗಳು. ಈ ಪಿತ್ರಾರ್ಜಿತ ಆಸ್ತಿಗಳಲ್ಲಿಯೂ ಕೂಡ ಅವರಿಗೆ ಸಮಾನತೆಯನ್ನ ತಂದುಕೊಡುವ ಒಂದು ಪ್ರಯತ್ನ ಇದು. ಯಾವುದು? 2005 ತಿದ್ದುಪಡಿ ಕಾನೂನು. ಇದು ಏಕೆ, ಯಾವ ರೀತಿಯಲ್ಲಿ ವಿಶೇಷ, ಯಾಕೆ ತೀರ್ಪು ಬಂತು ಇತ್ಯಾದಿಗಳನ್ನು ಒಂಚೂರು ನಾನು ಹೇಳಬೇಕಾಗ್ತದೆ. ಏನಾಯಿತು, 2005 ಈ ತಿದ್ದುಪಡಿ ಕಾನೂನಿನಲ್ಲಿ ಒಂದು ವಿಶೇಷವಾದಂಥ, ನಿಜವಾಗಿ ನೋಡಿದರೆ ಇದು ಹಿಂದೂಗಳ ಒಂದು ಒಟ್ಟು ಕುಟುಂಬದ ಕಲ್ಪನೆ ಏನಿದೆ ಇದಕ್ಕೆ ವಿರುದ್ಧವಾದಂಥ ಒಂದು ತತ್ವವನ್ನು ಈ ಕಾನೂನು ಪ್ರತಿಪಾದಿಸ್ತು. ಏನು ಅಂದರೆ, ಹಿಂದೂಗಳ ಪ್ರಕಾರ ಈ ಹೆಣ್ಣು ಮಕ್ಕಳು ಮದುವೆಯಾಗಿ ಹೋದ ಮೇಲೆ ಈ ಕುಟುಂಬದವರಲ್ಲ, ಅವರು ಬೇರೆ ಕುಟುಂಬದವರಾಗ್ತಾರೆ. ಈ ಒಟ್ಟು ಕುಟುಂಬ ಅನ್ನೋದು ಏನಿದೆ ಅದು ಒಂದು ಆಕ್ಚುಯಲಿ ಮೊದಲಿಂದ ಬಂದಂತಹದ್ದು. ಇದೇ ಒಂದು ಕಿಂಗ್ಡಮ್ ಇದ್ದ ಹಾಗೆ ಅಂತ, ತಂದೆ ಅದರ ಯಜಮಾನ, ಆ ಮಕ್ಕಳು ಏನಿದ್ದಾರೆ, ಗಂಡು ಮಕ್ಕಳು ಏನಿದ್ದಾರೆ ಅವರಿಗೆ ಅಲ್ಲಿ ವಿಶೇಷ ಪ್ರಾಧಾನ್ಯ. ಹೆಣ್ಣು ಮಕ್ಕಳು ಹಾಗೂ ಬೇರೆಯ ಕಡೆ ಹೋಗುವಂಥವ್ರವರು, ಅವರು ಬೇರೆಯವರಿಗಾಗಿ ಹುಟ್ಟಿದವರು. ಅದಕ್ಕೆ ಮಾಸ್ಟರ್ ಹಿರಣ್ಣ ಎಂದು ಜೋಕು ಕೂಡ ಇದೆ, ನಿಮಗೆ ಹುಟ್ಟಿದ ಮಕ್ಕಳೆಷ್ಟು, ಬೇರೆಯವರಿಗೆ ಹುಟ್ಟಿದ ಮಕ್ಕಳೆಷ್ಟು ಅಂತ. ಅಂತ ಅವ ಕೇಳ್ತಾನೆ, ಅಲ್ರಿ ನಿಮಗೆ ಹುಟ್ಟಿದವರು ಅಂದ್ರೆ ನಿಮ್ಮ ಗಂಡು ಮಕ್ಕಳು, ಬೇರೆಯವರಿಗಾಗಿ ಹುಟ್ಟಿದ್ದು ಅಂದ್ರೆ ಹೆಣ್ಣು ಮಕ್ಕಳು ಅಂತ. ಅಂತ ಅಂದ್ರೆ ಈ ಹೆಣ್ಣು ಮಕ್ಕಳು ಬೇರೆ ಕಡೆಗೆ ಹೋಗೋರು. ಅವರಿಗೆ ಈ ಆಸ್ತಿ ಏನಿದೆ, ಒಟ್ಟು ಕುಟುಂಬದ ಆಸ್ತಿ, ಅದು ಒಂದು ಕಡೆ ಇಂಟ್ಯಾಕ್ಟ್ ಆಗಿ ಉಳಿಬೇಕು, ಅದು ಅವರದ್ದೇ, ಆ ಒಟ್ಟು ಕುಟುಂಬದ ಸ್ವತ್ತಾಗಿರಬೇಕು ಅನ್ನೋದು ಒಂದು ಆಲೋಚನೆ.
ಈ 2005 ತಿದ್ದುಪಡಿ ಕಾನೂನೇನ್ ಬಂತು ನಿಜವಾಗಿ ಹೇಳೋದಾದ್ರೆ ಕರ್ನಾಟಕದಲ್ಲಿ 1994 ಈ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ತಗೊಂಡು ಬಂದಿತ್ತು ಕೆಲವು ರಾಜ್ಯಗಳು ಕೂಡ ಈ ರೀತಿ ತಂದಿದ್ದುಂಟು 2005 ಆಲ್ ಇಂಡಿಯಾ ಎಕ್ಸೆಪ್ಟಿಂಗ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಅದರೊಳಗೆ ಹೇಳ್ತಾರೆ ಅದು ಹಾಗೇನೆ ನಮ್ಮ ದೇಶದ ಕಾನೂನುಗಳು ಆ ಕಾನೂನಿನಲ್ಲಿ ಏನು ಮಾಡಿದ್ರು ಅಂದ್ರೆ ಬೈ ಬರ್ತ್ ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳ ಹಾಗೆ ಕೋಪಾರ್ಸೆನರ್ಸ್ ಅಂತಂದ್ರು ಕೋಪಾರ್ಸೆನರ್ಸ್ ಅಂದ್ರೆ ಕನ್ನಡದಲ್ಲಿ ದಾಯವಾದಿಗಳು ಅಥವಾ ದಾಯಾದಿಗಳು ಅಂತ ಕರೀಬಹುದು ಈ ದಾಯಾದಿಗಳು ಹುಟ್ಟಿನಿಂದ ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳ ಹಾಗೆ ದಾಯಾದಿಗಳು ಅಂತ ಹೇಳಿ ಅದು ಕರೆದು ಬಿಡ್ತು ಕರೆದು ಆದ್ರೆ ಅದು ಜಾರಿಗೆ ಬಂದಿದ್ದು 9/9/2005 ಅಲ್ಲಿ ಇನ್ನೊಂದು ಡೇಟ್ ಅನ್ನು ಕೂಡ ಅದು ಕೊಡ್ತು ಏನು ಅಂತಂದ್ರೆ 20/12/2004 ಈ ಎರಡೂ ಡೇಟುಗಳು ಕೂಡ ನಮಗೆ ಇಂಪಾರ್ಟೆಂಟ್ ಪ್ರಶ್ನೆ ಏನ್ ಬಂತು ನೋಡಿ 1956 ಇಸ್ವಿನಲ್ಲಿ ದಿ ಹಿಂದೂ ಸಕ್ಸೆಷನ್ ಆಕ್ಟ್ ಅನ್ನೋದು ಜಾರಿಗೆ ಬಂತಲ್ಲ ಆಗ ನಾವು ಏನ್ ಮಾಡಿದ್ವಿ ಅಂದ್ರೆ ಹೆಣ್ಣು ಮಕ್ಕಳನ್ನ 2ನೇ ಲೈನ್ ನಲ್ಲಿ ಕೂರಿಸಿದ್ವಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಸ್ವಯಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಗಂಡ ಮಕ್ಕಳ ಜೊತೆಯಲ್ಲೇ ಅವರನ್ನ ಕೂರಿಸಿದ್ವಿ ಅದರ ಅರ್ಥ ಹಿಂದೂ ಸಕ್ಸೆಷನ್ ಆಕ್ಟ್ ಏನ್ ಮಾಡಿತು ಒಟ್ಟು ಕುಟುಂಬದಲ್ಲಿ ಇದ್ದಂತ ಆಸ್ತಿಗಳನ್ನ ಪಿತ್ರಾರ್ಜಿತ ಆಸ್ತಿಗಳು ಅಂತ ಸ್ವಯಾರ್ಜಿತ ಆಸ್ತಿಗಳು ಅಂತ ಎರಡು ರೀತಿಯಲ್ಲಿ ಒಬ್ಬ ಗಂಡು ಹಿಂದೂ ಸಾಯುವಾಗ ಅಂದ್ರೆ ಅಲ್ಲಿ ಇನ್ನೊಂದು ಕಂಡೀಷನ್ ಇದೆ ವಿಲ್ ಬರೆಯದೆ ಸಾಯ್ಬೇಕವನು ವಿಲ್ ಬರೆದ್ರೆ ಬೇರೆ ಕತೆ ಈ ವಿಲ್ ಬರೆಯದೇನೆ ಸತ್ತು ಹೋಗ್ತಕ್ಕಂತಹ ಒಬ್ಬ ಗಂಡು ಹಿಂದೂ ಏನಿದ್ದಾನೆ ಅವನ ಚರಸ್ಥಿರ ಆಸ್ತಿಗಳನ್ನ ಹೇಗೆ ಪಾಲ್ ಮಾಡಬೇಕು ಅಂತ ಹೇಳುವಾಗ ಆಸ್ತಿ ಪಾಸ್ತಿಗಳನ್ನ ಅದು ಎರಡು ರೀತಿಯಲ್ಲಿ ಮುಂಚೆ ವರ್ಗೀಕರಿಸ್ತು ಸ್ವಯಾರ್ಜಿತ ಆಸ್ತಿಗಳು ಪಿತ್ರಾರ್ಜಿತ ಆಸ್ತಿಗಳು ನಾನು ಆಗಲೇ ಹೇಳಿದ ಹಾಗೆ ಸ್ವಯಾರ್ಜಿತ ಆಸ್ತಿಗಳಾದ್ರೆ ಆ ಆಕ್ಟ್ ಏನಿದೆ ದ ಹಿಂದೂ ಸಕ್ಸೆಷನ್ ಆಕ್ಟ್ ಆಫ್ 1956 ಅದರ ಸೆಕ್ಷನ್ 8 ಅದರ ಪ್ರಕಾರ ಈಕ್ವಲ್ ಡಿವಿಷನ್ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಮತ್ತು ಅವನು ಸತ್ತೋಗಿದ್ದಾನಲ್ಲ ಅವನ ವಿಧವೆ ಅವಳಿಗೂ ಈಕ್ವಲ್ ಶೇರ್ ಕೊಟ್ಬಿಟ್ರು ಪಿತ್ರಾರ್ಜಿತ ಆಸ್ತಿಗಳಿಗೆ ಮಾತ್ರ ನಾನು ಮೊದಲೇ ಹೇಳಿದ ಹಾಗೆ ಹೆಣ್ಣು ಮಕ್ಕಳನ್ನ 2ನೇ ಲೈನ್ ಅಲ್ಲಿ ಕೂರಿಸಿದ್ರು ಅವರನ್ನ ಮೊದಲು ಪಾಲ್ ಮಾಡುವಾಗ ಲೆಕ್ಕ ತಗೊಳ್ಳಲಿಲ್ಲ ನಾವು ಆಗ ಸೆಕ್ಷನ್ 6 ಆಫ್ ದಿ ಹಿಂದೂ ಸಕ್ಸೆಷನ್ ಆಕ್ಟ್ ಆಫ್ 1956 ಅದರಲ್ಲಿ ಒಂದು ಕೆಲಸ ಮಾಡಿದೆ ಒಂದು ನೋಷನಲ್ ಪಾರ್ಟಿಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಅದನ್ನು ತಗೊಂಡು ಬಂದ್ರು ಏನು ಈ ನೋಷನಲ್ ಈ ಪಾರ್ಟಿಷನ್ ಅಂತಂದ್ರೆ ಇದು ಕಾಲ್ಪನಿಕವಾದಂತ ವಿಭಾಗ ನಿಜವಾಗಿ ಈ ವಿಭಾಗ ಮಾಡುವುದಿಲ್ಲ ನಾವು ಏನ್ ಮಾಡ್ತೇವೆ ಅಂದ್ರೆ ಸತ್ತು ಹೋದಂತ ವ್ಯಕ್ತಿ ಇದಾನಲ್ಲ ಉದಾಹರಣೆಗೆ ಯಾರು ಒಬ್ಬ ರಾಮಪ್ಪ ಅಂತಿದ್ದಾನೆ ಅಂತ ಭಾವಿಸಿ ಆ ರಾಮಪ್ಪನಿಗೆ ಒಬ್ಬಳು ಹೆಂಡತಿ ಇಬ್ರು ಗಂಡು ಮಕ್ಕಳು ಇಬ್ರು ಹೆಣ್ಣು ಮಕ್ಕಳಿದ್ದಾರೆ ಅಂತ ಭಾವಿಸಿ ಈ ರಾಮಪ್ಪ ಸತ್ತು ಹೋದಾಗ ಈಗ ನಾವು ಪಾಲ್ ಹ್ಯಾಕ್ ಮಾಡ್ತಿದ್ವಿ ಈಗ ಅವನು ಉದಾಹರಣೆಗೆ 10 ಲಕ್ಷ ರೂಪಾಯಿ ಬಿಟ್ಟು ಹೋಗಿದ್ದಾನೆ 10 ಎಕರೆ ಜಮೀನ್ ಬಿಟ್ಟು ಹೋಗಿದ್ದಾನೆ ಅಂತ ಭಾವಿಸಿ ನಾವು ಏನ್ ಮಾಡ್ಬೇಕಿತ್ತು ಅಂತಂದ್ರೆ ಈಗ ಸತ್ತು ಹೋದಂತ ರಾಮಪ್ಪನಿಗೆ ಒಂದು ಪಾಲು ಅವನ ವಿಧವೆ ಹೆಂಡತಿಗೆ ಒಂದು ಪಾಲು ಅವನ ಎರಡು ಗಂಡು ಮಕ್ಕಳಿಗೆ ಒಂದೊಂದು ಪಾಲು ಅಂತ ಹೇಳಿ ಒಟ್ಟು 4 ಪಾಲ್ ಮಾತ್ರ ಮಾಡ್ತಿದ್ವಿ ಇದು ಮೊದಲು ನಾವು ಮಾಡಬೇಕಾದಂತ ಕೆಲಸ ಈಗ ನೋಡಿ ಹೆಣ್ಣು ಮಕ್ಕಳನ್ನ ನಾವು ಈ ಲೈನ್ ನಲ್ಲಿ ತಗೊಳ್ಳೇ ಇಲ್ಲ ಅವರನ್ನ ಸೆಕೆಂಡ್ ಲೈನ್ ನಲ್ಲಿ ಕೂರಿಸಿದ್ದೇವೆ ಇದು ನೋಷನಲ್ ಪಾರ್ಟಿಷನ್ ಯಾಕೆ ಅಂತಂದ್ರೆ ನಿಜವಾಗಿಯೂ ನಾವೀಗ ಪಾರ್ಟಿಷನ್ ಮಾಡ್ತಾ ಇಲ್ಲ ರಾಮಪ್ಪ ಬದುಕಿದ್ರೆ ಅವನಿಗೊಂದು ಪಾಲ್ ಕೊಡ್ತಿದ್ವಿ ಆದ್ರಿಂದ ಅವನಿಗೊಂದು ಪಾಲ್ ತೆಗೆದಿಟ್ಟಿದ್ದೇವಲ್ಲ ಸುಮ್ಮನೆ ತೆಗೆದಿಟ್ಟಿದ್ದು ಅವನಿಗೆ ತೆಗೆದಂತ 1/4 ಅಂದ್ರೆ ಉದಾಹರಣೆಗೆ ನಾನು ಹೇಳಿದಾಗ ಅದು 10 ಲಕ್ಷ ರೂಪಾಯಿ ಇದ್ರೆ 2.5 ಲಕ್ಷ ರೂಪಾಯಿ ಅವನದೇನಿದೆ ಅದು 1/4 ಆ 2.5 ಲಕ್ಷ ರೂಪಾಯಿ ಮತ್ತು ಅವನ 10 ಎಕರೆ ಜಮೀನಿನಲ್ಲಿ 2 ಎಕರೆ 20 ಗುಂಟೆ ಜಮೀನು 1/4 ಆಗತ್ತೆ
ಅದನ್ನ ಈಗ ಮತ್ತೆ ಪಾಲ್ ಮಾಡಬೇಕು. ಯಾಕದು ಅಂತಂದ್ರೆ ಅದು ಅವನ ಸ್ವಯಾರ್ಜಿತ ಆಸ್ತಿ ಇದ್ದ ಹಾಗೆ. ಆ ನಾಲ್ಕನೇ ಒಂದು ಭಾಗ, ಆ ನಾಲ್ಕನೇ ಒಂದು ಭಾಗದಲ್ಲಿ ಈಗ ಎರಡು ಹೆಣ್ಣು ಮಕ್ಕಳು, ಎರಡು ಗಂಡು ಮಕ್ಕಳು ಮತ್ತು ವಿಧವೆ ಪತ್ನಿ, ಈ ಐದು ಜನಕ್ಕೆ ಪಾಲ್ ಮಾಡು, ಐದನೇ ಒಂದು ಭಾಗ ಕೊಡಬೇಕೀಗ. ಅಲ್ಲಿಗೆ ಹೆಣ್ಣು ಮಕ್ಕಳಿಗೆ ಎಷ್ಟು ಕೊಡ್ತೇವೆ, 2.5 ಲಕ್ಷ ರೂಪಾಯಿಯನ್ನ ಐದು ಪಾಲ್ ಮಾಡಿ, ಐದೈದ್ರಿ 25 ಅಂದ್ರೆ ಹೆಣ್ಣು ಮಕ್ಕಳಿಗೆ ಬರೀ 50,000 ರೂಪಾಯಿ. ಆಮೇಲೆ ಜಮೀನು ಇದೆಯಲ್ಲ, ಅವನು 2 ಎಕರೆ 20 ಗುಂಟೆ ಜಮೀನು, ನಾವು ಅದನ್ನ ವಿಭಾಗ ಮಾಡಲಿಕ್ಕೆ ಒಂದ್ ಕೆಲಸ ಮಾಡೋಣ. ಏನು ಅಂದ್ರೆ 2 ಎಕರೆ ಅಂದ್ರೆ 80 ಗುಂಟೆ, 1 ಎಕರೆಗೆ 40 ಗುಂಟೆ, 2 ಎಕರೆಗೆ 80 ಗುಂಟೆ ಪ್ಲಸ್ 20 ಗುಂಟೆ 100 ಗುಂಟೆ ಆಯ್ತು. 100 ಗುಂಟೆಯನ್ನ 5 ಭಾಗ ಮಾಡಿ, ಆಗ ಹೆಣ್ಣು ಮಕ್ಕಳಿಗೆ ಎಷ್ಟು ಬಂತು, 100 ಗುಂಟೆ ÷ 5 20 ಗುಂಟೆ ಬಂತು. ಹೆಣ್ಣು ಮಕ್ಕಳಿಗೆ ಆವಾಗ 20 ಗುಂಟೆ ಜಮೀನು, ಗಂಡು ಮಕ್ಕಳಿಗೆ ಮೊದಲು ಕೊಟ್ಟಿದ್ದು 2.5 ಎಕರೆ ಪ್ಲಸ್ ಈಗ ಕೊಡುವಂತ 20 ಗುಂಟೆ, ಅಲ್ಲಿಗೆ 3 ಎಕರೆ ಗಂಡು ಮಕ್ಕಳಿಗೆ ಪ್ರತಿ ಗಂಡು ಮಗನಿಗೆ, ವಿಧವೆ ಪತ್ನಿಗೂ 3 ಎಕರೆ, ಹೆಣ್ಣು ಮಕ್ಕಳಿಗೆ ಬರೀ 20 ಗುಂಟೆ ಮತ್ತು 50,000 ರೂಪಾಯಿ ಇಷ್ಟೇ ಪಾಲ್. ಹೀಗೆ ಮಾಡಬೇಕಿತ್ತು. ಇದು ನಿಜವಾಗಿಯೂ ಅನ್ಯಾಯ, ಇದೊಂದು ತಾರತಮ್ಯ. ಈ ಕಾನೂನು ಈಗ ಏನ್ ಮಾಡ್ತಾ ಇದೆ ಅಂದ್ರೆ, ಇಲ್ಲ ಇದು ಸರಿಯಲ್ಲ, ಪಿತ್ರಾರ್ಜಿತ ಆಸ್ತಿಗಳಲ್ಲಿಯೂ ಕೂಡ ಅವರಿಗೆ ಸಮಾನ ಹಕ್ಕನ್ನು ಕೊಟ್ಬಿಡೋಣ. ಸ್ವಯಾರ್ಜಿತ ಆಸ್ತಿಗಳಲ್ಲಿ ಹೇಗೆ, ಈಗ 10 ಎಕರೆ ಜಮೀನಿದ್ರೆ ಅದನ್ನ ಹೇಗೆ ಡಿವೈಡ್ ಮಾಡ್ತಿದ್ರಿ, ಎಷ್ಟು ಜನ, 2 ಜನ ಹೆಣ್ಣು ಮಕ್ಕಳು, 2 ಜನ ಗಂಡು ಮಕ್ಕಳು, ಒಬ್ಬ ವಿಧವೆ, ಆಯ್ತು 5 ಪಾಲು ಮಾಡಿಬಿಡು, ಅಲ್ಲಿಗೆ ಒಬ್ಬೊಬ್ಬರಿಗೆ 2.5 ಎಕರೆ ಸಮಾನವಾಗಿ ಬಂದ್ಬಿಡುತ್ತೆ. ಆಮೇಲೆ 10 ಲಕ್ಷ ರೂಪಾಯಿ ಇದೆ, ಒಬ್ಬೊಬ್ಬರಿಗೆ 2.5 ಲಕ್ಷ ಬಂದ್ಬಿಡುತ್ತದೆ, ಈಕ್ವಲ್ ಡಿವಿಷನ್ ಮಾಡ್ಬಿಡು. ಯಾಕೆ ಪಿತ್ರಾರ್ಜಿತ, ಯಾಕೆ ಸ್ವಯಾರ್ಜಿತ ಅಂತ ಎರಡೆರಡು ತರ ಮಾಡ್ತೀರಿ? ಸ್ವಯಾರ್ಜಿತ ಆಸ್ತಿಗಳಲ್ಲಿ ಈಕ್ವಾಲಿಟಿ ಕೊಟ್ಟಮೇಲೆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಯಾಕೆ ಕೊಡಬಾರದು? ಇದು ಸರಿ ಈ ಕಾನೂನು ಬಂದ್ರೆ, ಈ ಕಾನೂನಿನಲ್ಲಿ ಆದ್ರೆ ಒಂದು ಕೆಲಸ ಮಾಡಿದ್ರು ಏನಪ್ಪ ಅಂದ್ರೆ, ನೆನ್ಪಿಟ್ಕೊಳ್ಳಿ, 17/6/1956 ದ ಹಿಂದೂ ಸಕ್ಸೆಷನ್ ಆಕ್ಟ್ ಆಫ್ 1956 ಜಾರಿಗೆ ಬಂದಿದೆ. ಅಲ್ಲಿಂದ 9/9/2005 ಲೆಕ್ಕ ಹಾಕಿ ಎಷ್ಟು ವರ್ಷ ಆಯಿತು? ಇಷ್ಟು ವರ್ಷಗಳ ಅವಧಿಯಲ್ಲಿ ಈ ಒಟ್ಟು ಕುಟುಂಬದಲ್ಲಿ ಏನೇನೂ ಆಗಿರ್ಬೋದು ಆಸ್ತಿ ವಿಚಾರದಲ್ಲಿ. ಆದ್ರಿಂದ ನಾವು ಏನ್ ಮಾಡಬೇಕು ಅಂತ ಹೇಳಿ ಲೆಕ್ಕ ಹಾಕಿದ್ರು. ಅದಕ್ಕೊಂದು ಕೆಲಸ ಮಾಡಿದರು ನೋಡಿ, 20/12/2004 ಮುಂಚೆ ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಮೂಲಕ ಪಾಲ ಆಗಿಬಿಟ್ಟಿದ್ರೆ ಆಗ ಈ ಕಾನೂನು ಈ ಹೆಣ್ಣು ಮಕ್ಕಳಿಗೆ ಯಾವ ಲಾಭನೂ ಕೊಡಲ್ಲ, ಅವರಿಗೆ ಅದು ಅನ್ವಯಿಸಲ್ಲ ಅಂತ ಮಾಡಿದ್ರು. ಅಥವಾ ಈ ಆಸ್ತಿ ವಿಭಜನೆ ವಿಚಾರ ಯಾವುದೋ ಕಾಂಪಿಟೆಂಟ್ ಕೋರ್ಟ್, ಸಕ್ಷಮ ನ್ಯಾಯಾಲಯ ಅಂತ ಕರೀತೇವೆ, ಆ ಕಾಂಪಿಟೆಂಟ್ ಕೋರ್ಟಿಗೆ ಹೋಯಿತು ಅಂತ ಇಟ್ಕೊಳ್ಳಿ, ಅಲ್ಲಿ ಡಿಕ್ರಿಯೂ ಪಾಸ್ ಆಗ್ಬಿಡ್ತು, ಫೈನಲ್ ಡಿಕ್ರಿ ಮುಗೀತು ಅಲ್ಲಿ. ಆ ರೀತಿ ಡಿಕ್ರಿಯೂ ಪಾಸ್ ಆಗಿಬಿಟ್ಟಿದ್ರೆ ಹೆಣ್ಣು ಮಕ್ಕಳು ಅದರಲ್ಲಿ ಪಾಲ್ ಕೇಳುವಾಗಿಲ್ಲ, ಅವರಿಗಿದ ಅನ್ವಯಿಸಲ್ಲ ಅಂತ ಅದಕ್ಕೊಂದು ಎಕ್ಸೆಪ್ಷನ್ ಕೊಟ್ಬಿಡ್ತು. ಸರಿ, ಈಗ ಪ್ರಶ್ನೆ ಶುರುವಾಯಿತು. ಈಗ ಹೈಕೋರ್ಟುಗಳ ಮುಂದೆ ಒಂದೊಂದು ಹೈಕೋರ್ಟು ಒಂದೊಂದು ತರ ಈ ಸೆಕ್ಷನ್ಗಳನ್ನು ಇಂಟರ್ಪ್ರಿಟ್ ಮಾಡ್ತಾ ಬಂತು. ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಇದೇ ತರ ಆಯಿತು. ಇಲ್ಲಿಂದ 2 ಕೇಸುಗಳು, ಅದರಲ್ಲಿ ವಿಭಿನ್ನ ತೀರ್ಪುಗಳು ಬಂತು. ಸುಪ್ರೀಂ ಕೋರ್ಟಿಗೆ ಹೋದಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ 2 ಜಡ್ಜುಗಳು ಕೂತಿರುವಂತ ದ್ವಿ ನ್ಯಾಯಾಧೀಶರ ಪೀಠದ ಮುಂದೆ ಈ 2 ಕೇಸುಗಳು ಬಂದವು ಬೇರೆ ಬೇರೆ ಕಾಲಗಳಲ್ಲಿ. ಒಂದು ಪೀಠ ಏನ್ ಹೇಳ್ತು ಅಂದ್ರೆ, 2005 ಈ ತಿದ್ದುಪಡಿ ಕಾಯ್ದೆ ಏನಿದೆ, ಇದು ಹೇಳಿದ ಬೆನಿಫಿಟ್ ಅನ್ನ ಪಡಿಬೇಕಾದ್ರೆ ಹೆಣ್ಣು ಮಗಳು ಅವಳು ಬದುಕಿರ್ಬೇಕು, ಮತ್ತು
ಯಾರ ಮೂಲಕ ಅವಳು ಈಗ ಹಕ್ಕನ್ನು ಪ್ರತಿಪಾದಿಸುತ್ತಿದ್ದಾಳೆ, ಉದಾಹರಣೆ ಅವಳ ತಂದೆ, ಅವನು ಬದುಕಿರಬೇಕು. 2005ನೇ ಇಸ್ವಿಗೆ ಈ ಡೇಟ್ ಇದೆಯಲ್ಲ, 9/9/2005ಕ್ಕಿಂತ ಪೂರ್ವದಲ್ಲಿ ಅಪ್ಪ ಸತ್ತು ಹೋಗಿದ್ರುವೆ, ಮಗಳು ಸತ್ತು ಹೋಗಿದ್ರುವೆ, ಬೆನಿಫಿಟ್ ಇಲ್ಲ. ಅಪ್ಪ ಸತ್ತು ಹೋಗಿ ಮಗಳು ಬದುಕಿದ್ರು, ಬೆನಿಫಿಟ್ ಇಲ್ಲ. ಹಾಗೇನೆ ಮಗಳು ಸತ್ತು ಹೋಗಿ ಅಪ್ಪ ಬದುಕಿದ್ರು, ಅವಳ ಉತ್ತರಾಧಿಕಾರಿಗಳಿಗೆ ಬೆನಿಫಿಟ್ ಇಲ್ಲ, ಯಾರಿಗೂ ಈ ಬೆನಿಫಿಟ್ ಇಲ್ಲ ಅಂತ ಡಿಕ್ಲೇರ್ ಮಾಡ್ತು. ಆಮೇಲೆ ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಇರಬೇಕು ಅಥವಾ ಈ ಡಿಕ್ರಿ ಇರಬೇಕು ಅಂತ. ಒಂದು ಹಂತದಲ್ಲಿ ಬಂದ ತೀರ್ಪು ಏನಪ್ಪ ಅಂದ್ರೆ, ಇವಳು ಇವಳ ಹುಟ್ಟು ಕೂಡ ಇಂಪಾರ್ಟೆಂಟ್, ಯಾವಾಗ ಹೆಣ್ಣು ಮಗಳು ಹುಟ್ಟಿದಾಳೆ ಅನ್ನೋದು ಇಂಪಾರ್ಟೆಂಟ್. ಅವಳು ಅದಕ್ಕಿಂತ ಪೂರ್ವದಲ್ಲಿ ಹುಟ್ಟಿದ್ರೆ ಈ ಇಸ್ವಿಗಿಂತ ಇಲ್ಲ, ಆ ಹುಟ್ಟು ಕೂಡ ಇಂಪಾರ್ಟೆಂಟ್ ಮಾಡಿಟ್ಬಿಡು. ಈ ರೀತಿ ಮಾಡಿ ಇದು ಪ್ರಕಾಶ್ ವರ್ಸಸ್ ಫೂಲವತಿ ಅನ್ನೋ ಕೇಸ್ನಲ್ಲಿ ಈ ರೀತಿ ತೀರ್ಪು ಬಂತು. ಇದು 2015ನೇ ಇಸ್ವಿನಲ್ಲಿ 2016ನೇ ಇಸ್ವಿಯ ಸುಪ್ರೀಂ ಕೋರ್ಟ್ ಕೇಸಸ್ನಲ್ಲಿ ಇದು ರಿಪೋರ್ಟ್ ಆಯಿತು. ಸರಿ, 2018ನೇ ಇಸ್ವಿನಲ್ಲಿ ಮತ್ತೊಂದು ತೀರ್ಪು ಬಂತು. ಇಬ್ಬರು ಜಡ್ಜುಗಳ ಮುಂದೆ ಮತ್ತೆ ಒಂದು ಪ್ರಕರಣ ಬಂತು. ಇದು ಕೂಡ ಕರ್ನಾಟಕದ್ದೇ, ದಾನಮ್ಮ ಸುಮನ್ ಸುರ್ಪುರ್ ವರ್ಸಸ್ ಅಮರ್ ಅಂತ. ಆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು, 2001ನೇ ಇಸ್ವಿನಲ್ಲಿ ತಂದೆ ಸತ್ತು ಹೋಗಿದ್ದ, ಹಾಗೆ ತಂದೆ ಸತ್ತು ಹೋಗಿದ್ರು. ಈಗ ನಾನೇನು ರಾಮಪ್ಪಂದು ಕತೆ ಹೇಳಿದೆ, ರಾಮಪ್ಪ ಅವನಿಗೆ 2 ಜನ ಗಂಡು ಮಕ್ಕಳು, 2 ಜನ ಹೆಣ್ಣು ಮಕ್ಕಳು, ಒಬ್ಬಳು ವಿಧವೆ ಅಂತ ಹೇಳಿದ್ದಲ್ಲ, ಅದೇ ತರ ಅಲ್ಲೂ ಇತ್ತು ದಾನಮ್ಮ ಕೇಸ್ನಲ್ಲಿ. ಅಲ್ಲಿ ಸುಪ್ರೀಂ ಕೋರ್ಟು 5 ಪಾಲು ಮಾಡಿತು. ಸ್ವಯಾರ್ಜಿತ ಆಸ್ತಿನ ಯಾವ ತರ ಪಾಲು ಮಾಡ್ತೇವೆ ಅದೇ ತರ ಪಾಲು ಮಾಡಕ್ಬಿಡ್ತು. ಪಿತ್ರಾರ್ಜಿತ ಆಸ್ತಿನಲ್ಲಿಯೂ ಹೆಣ್ಣು ಮಕ್ಕಳಿಗೆ ಈಕ್ವಲ್ ಶೇರ್ ಕೊಡ್ತು. ಯಾವಾಗ 2001ರಲ್ಲಿ ತಂದೆ ಸತ್ತು ಹೋಗಿದ್ರು ಕೂಡ. ಈಗ ಗೊಂದಲ ಶುರುವಾಯಿತು. ಆರ್ಟಿಕಲ್ 141 ಕಾನ್ಸ್ಟಿಟ್ಯೂಷನ್ ಅದು ಏನ್ ಹೇಳುತ್ತೆ, ಈ ಸುಪ್ರೀಂ ಕೋರ್ಟಿನ ತೀರ್ಪುಗಳು ಏನಿದೆ, ಆ ಲಾ ಡಿಕ್ಲೇರ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ಏನಿದೆ, ಇಟ್ ಈಸ್ ಬೈಂಡಿಂಗ್ ಎವ್ರಿ ಕೋರ್ಟ್. ಕೋರ್ಟ್ ಅಂದ್ರೆ ಯಾವುದೇ ವ್ಯವಸ್ಥೆ, ಪ್ರಾಧಿಕಾರ ಇರಲಿ, ಟ್ರಿಬ್ಯೂನಲ್ ಇರಲಿ, ವ್ಯಕ್ತಿ ಇರಲಿ, ನ್ಯಾಯದಾನ ಮಾಡುವಂತಹ ವ್ಯವಸ್ಥೆಯಾದ್ರೆ ಎಲ್ರಿಗೂ ಅದು ಅಪ್ಲೈ ಆಗತ್ತೆ. ಆವಾಗ ನ್ಯಾಚುರಲಿ ಏನಾಗತ್ತೆ ಅಂದ್ರೆ, ಸುಪ್ರೀಂ ಕೋರ್ಟಿನ ತೀರ್ಪನ್ನು ಎಲ್ಲರೂ ಫಾಲೋ ಮಾಡಲೇಬೇಕು, ಅದು ಬೈಂಡಿಂಗ್ ಅಂತ. ಈಗ ಸುಪ್ರೀಂ ಕೋರ್ಟಿನ ಯಾವ ತೀರ್ಪು ನಮಗೆ ಬೈಂಡಿಂಗ್? ಪ್ರಕಾಶ್ ವರ್ಸಸ್ ಫೂಲವತಿ ಕೇಸ್ನಲ್ಲಿ ಬಂದದ್ದು, ದಾನಮ್ಮ ಅಂಡ್ ಅದರ್ಸ್ ವರ್ಸಸ್ ಅಮರ್ ಅಂಡ್ ಅದರ್ಸ್ ಆ ಕೇಸ್ನಲ್ಲಿ ಬಂದದ್ದು. ಈ ರೀತಿ ಗೊಂದಲ ಬಂದಾಗ ನಾವೇನ್ ಮಾಡಬೇಕು ಅಂತಂದ್ರೆ, ಆ ಗೊಂದಲವನ್ನು ಪರಿಹರಿಸಿ ಸುಪ್ರೀಂ ಕೋರ್ಟಿನ ಒಂದು ಅಭಿಪ್ರಾಯವನ್ನು ತಗೊಳ್ಳೋದು ವಾಡಿಕೆ. ಈ ರೀತಿ ಇಬ್ರು ಜಡ್ಜುಗಳು ಕೂತಂತ ಪೀಠಗಳು ಕೊಟ್ಟಂತ ತೀರ್ಪುಗಳು ವಿಭಿನ್ನ ತೀರ್ಪುಗಳಾದ್ರಿಂದ ಇದನ್ನ ಲಾರ್ಜರ್ ಬೆಂಚಿಗೆ ರೆಫರ್ ಮಾಡುವುದು ವಾಡಿಕೆ. ಸೊ ಆ ರೀತಿಯಲ್ಲಿ ಈ ಲಾರ್ಜರ್ ಬೆಂಚಿಗೆ, ಇದನ್ನ 3 ಜನ ಜಡ್ಜುಗಳು ಇದ್ದಂತ ಬೆಂಚಿಗೆ ರೆಫರ್ ಮಾಡ್ತು. ಈಗ ಅಲ್ಲಿ ಬಹಳ ಅತ್ಯದ್ಭುತವಾದಂತ ವಾದ ವಿವಾದಗಳನ್ನ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಪ್ರೆಸಿಡೆಂಟ್ಗಳು ಅಂತ ಕರಿತೇವೆ, ಅಂದ್ರೆ ಈ ಹಿಂದೆ ಬಂದಂತ ಎಷ್ಟೋ ಏನು ಪೂರ್ವ ನಿದರ್ಶನಗಳು ಅವುಗಳನ್ನ, ಅಥವಾ ಈ ಹಿಂದೆ ಬಂದಂತ ಬೇರೆ ಬೇರೆ ಕೇಸುಗಳಲ್ಲಿ ಬಂದಂತ ಮಾತುಗಳು, ವಾದ ಅಲ್ಲಿನ ಅಭಿಪ್ರಾಯಗಳು, ಹೇಳಿಕೆಗಳು, ಇವುಗಳನ್ನೆಲ್ಲ ಅದು ಗಮನಿಸ್ತಾ ಬಂತು ಸುಪ್ರೀಂ ಕೋರ್ಟ್. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅಂತ ಅವರು ನಮ್ಮ ಯೂನಿಯನ್ ಆಫ್ ಇಂಡಿಯಾ ಪರವಾಗಿ ತಮ್ಮ ವಾದ ಕೂಡ ಮಂಡಿಸಿದ್ರು. ಸುಪ್ರೀಂ ಕೋರ್ಟು ಆಮಿಕಸ್ ಕ್ಯೂರಿಗಳು ಅಂತ, ಅಂದ್ರೆ ಕೋರ್ಟಿಗೆ ಸಹಾಯ ಮಾಡಲಿಕ್ಕಾಗಿ ಅವರು ನ್ಯಾಯವಾದಿಗಳನ್ನು ನೇಮಿಸ್ಕೊಳ್ತಾರೆ. ಆ ನ್ಯಾಯವಾದಿಗಳು ಅವರ ಅನುಭವ, ಅವರ ಜ್ಞಾನ ಇತ್ಯಾದಿಗಳ ಮೇಲೆ
ಅವರನ್ನ ಆ ರೀತಿ ನೇಮಿಸಿಕೊಳ್ತು. ಹಾಗೆ ಹಲವಾರು ಜನ ಲಾಯರ್ಗಳು ಇದರಲ್ಲಿ ವಾಗ್ವಾದ ಮಾಡಿದ್ದಾರೆ, ವಾದ ವಿವಾದಗಳನ್ನು ಮಾಡಿದ್ದಾರೆ, ನಾನಾ ತರದ ವಿಭಿನ್ನ ಕೋನಗಳನ್ನ, ದೃಷ್ಟಿಕೋನಗಳನ್ನ ಅವರು ಎದುರುಗಡೆ ಮಂಡಿಸಿದ್ರು. ಇವನ್ನೆಲ್ಲ ತಗೊಳ್ತು ಸುಪ್ರೀಂ ಕೋರ್ಟ್ ಕೊಟ್ಟು, ನೀವು ಹೇಳಿದ ಹಾಗೆ 11/8/2020 ಈ ತೀರ್ಪು ಕೊಟ್ಟಿದೆ. ಏನು ಈ ತೀರ್ಪು ಮಾಡಿದೆ ಅಂತಂದ್ರೆ, ಸಮಾನ ಹಕ್ಕುಗಳು ಬಂದಿದೆಯೇ, ನ್ಯಾಯ ನಿಜವಾಗಿಯೂ ಈ ರೀತಿಯ ಹೆಣ್ಣು ಮಕ್ಕಳಿಗೆ ಸಿಕ್ಕಿದೆಯೇ ಅನ್ನೋದು ಅದೊಂದು ಕ್ವಶ್ಚನಬಲ್ ಕ್ವಶ್ಚನ್. ಆದರೆ ಆ ತೀರ್ಪು ಏನಿದೆ ಅದರನ್ನ ಸಂಗ್ರಹವಾಗಿ ಹೀಗೆ ಕೊನೆಯಲ್ಲಿ ಕೊಡ್ತದೆ ಆ ಜಡ್ಜ್ಮೆಂಟ್ ಅಲ್ಲಿ. ಆ ತೀರ್ಪು ಮೊಟ್ಟ ಮೊದಲು ತಂದೆ ಬದುಕಿರಬೇಕು ಅಂದ್ರೆ, ಯಾರ ಮೂಲಕ ನೀವು ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಹಕ್ಕನ್ನ ಕೇಳ್ತಿರೋ ಹೆಣ್ಣು ಮಕ್ಕಳು, ಅವನು ಬದುಕಿರಬೇಕು 9/9/2005 ಅನ್ನೋದು ಅಗತ್ಯ ಇಲ್ಲ. ಅವನು ಸತ್ತಿದ್ರು ಕೂಡ ಅದರ ಬೆನಿಫಿಟ್ ಅನ್ನ ಹೆಣ್ಣು ಮಕ್ಕಳು ತಗೊಳ್ಬಹುದು. ಹೆಣ್ಣು ಮಕ್ಕಳು ಸತ್ತಿದ್ರು ಕೂಡ ಬೆನಿಫಿಟ್ ಸಿಗತ್ತೆ, ಈಕ್ವಾಲಿಟಿ ಕೊಡ್ತು. ನಂಬರ್ ಟೂ, ಈಗ ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಇರಲೇಬೇಕು ಅಂತ, ಅಥವಾ ಸಿವಿಲ್ ಡಿಗ್ರಿ ಆಫ್ ಎ ಕಾಂಪಿಟೆಂಟ್ ಕೋರ್ಟ್ ಅಂತಿತ್ತಲ್ಲ, ಅಲ್ಲಿ ಒಂದು ವಾದ ಮಂಡಿಸಿದ್ರು. ಏನು ಅಂದ್ರೆ, ಹಿಂದೂಗಳಲ್ಲಿ ಓರಲ್ ಪಾರ್ಟಿಷನ್ ಅನ್ನೋದು ಕೂಡ ಅಸ್ತಿತ್ವದಲ್ಲಿ ಇತ್ತು, ಇದೆ. ಏನಾಗುತ್ತೆ ಓರಲ್, ಅದನ್ನ ಜುಬಾನಿ ಹಿಸ್ಸೆ ಅಂತ ಕರೀತೇವೆ, ಜುಬಾನ್ ಅಂದ್ರೆ ನಾಲ್ಗೆ ಅಂತ. ಓರಲ್ ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಅದನ್ನ, ಆ ಓರಲ್ ಪಾರ್ಟಿಷನ್ನು ಅದನ್ನ ರಿಜಿಸ್ಟರ್ ಮಾಡುವ ಅಗತ್ಯ ಇಲ್ಲ, ಬಾಯಿ ಮಾತಿನಲ್ಲಿ, ಅದಕ್ಕೆ ಬರವಣಿಗೆಯೂ ಇರೋಲ್ಲ. ಇದು ನಿಂಗೆ, ಇದು ನನಗೆ, ಅದು ಅವರಿಗೆ ಅಂದ್ಕೊಂಡು, ಅದು ಬಹಳ ಕಾಲದಿಂದ ನಡ್ಕೊಂಡು ಬಂದಿದೆ. ಜೊತೆಗೆ ಪಬ್ಲಿಕ್ ಡಾಕ್ಯುಮೆಂಟುಗಳು ಕೂಡ ಇದ್ದಾವೆ, ಅದನ್ನ ಒಪ್ಪೋ ಹಾಗೆ, ಸಮರ್ಥನೆ ಮಾಡೋ ಹಾಗೆ. ಆ ರೀತಿ ಪಬ್ಲಿಕ್ ಡಾಕ್ಯುಮೆಂಟುಗಳು ಇದ್ರೆ ಅಂತ ಸಂದರ್ಭದಲ್ಲಿ ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಇಲ್ಲದೆ ಇದ್ರೂ ಕೂಡ ಕೋರ್ಟುಗಳು ಹೆಣ್ಣು ಆಗ ಹೆಣ್ಣು ಮಕ್ಕಳು ಪಾಲ್ ಕೇಳಿ ಬಂದ್ರೆ, ಗಂಡು ಮಕ್ಕಳು ಆಗ ನೋಡಿ ಈ ರೀತಿ ಓರಲ್ ಪಾರ್ಟಿಷನ್ ಆಗಿದೆ ಅಂತ ಹೇಳಿ ಅದಕ್ಕೆ ಸಮರ್ಥನೀಯವಾಗಿ ವಾದ ಮಂಡಿಸಿದ್ರೆ, ಪುರಾವೆಗಳನ್ನ ಒದಗಿಸಿದ್ರೆ ಅದನ್ನ ಕೋರ್ಟು ವಿಚಾರಣೆಗೆ ತಗೊಳ್ಬೇಕು ಅಂತ ಹೇಳ್ತು. ಆಮೇಲೆ ಈ ಬೆನಿಫಿಟ್, ಈ ಕಾನೂನಿನ ಬೆನಿಫಿಟ್ ಏನಿದೆ, ಇದು 2005 ಬಂತಲ್ಲ, ಈ 2005 ತಿದ್ದುಪಡಿ ಕಾನೂನಿನ ಬೆನಿಫಿಟ್ಟು ಯಾರಿಗೆ ಸಿಗತ್ತೆ ಅಂತಂದ್ರೆ, ಒಂದು ಆ ಹೆಣ್ಣು ಮಗಳು ಯಾವಾಗ ಹುಟ್ಟಿದ್ಲು ಅನ್ನೋದು ಅವಳ ಹುಟ್ಟು ಇಲ್ಲಿ ಪ್ರಸ್ತುತ ಅಲ್ಲ. ಈಗ ಅವಳ ಹುಟ್ಟು ನೀವು ನೋಡೋ ಹಾಗಿಲ್ಲ. ಮತ್ತೆ ನೆಕ್ಸ್ಟ್, ಸಪೋಸ್ ಈಗಾಗಲೇ ಒಂದು ಕೇಸ್ ನಡೀತಾ ಇದೆ, ಈ ಕೇಸ್ ಒಂದು ಸೂಟ್ ಇನ್ನೂ ನಡೀತಾ ಇದೆ ಅಂದ್ರೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ದಾವೆ ನಡೀತಿದೆ, ಅದರಲ್ಲಿ ನೀವು ತಿದ್ದುಪಡಿ ಮಾಡ್ಕೊಂಡು ಕೇಳ್ಬೋದು. ನಂಬರ್ ಟೂ, ಆ ಕೇಸ್ನಲ್ಲಿ ಪ್ರಿಲಿಮಿನರಿ ಡಿಗ್ರಿ ಪಾಸ್ ಆಗಿದೆ. ಏನು ಪ್ರಿಲಿಮಿನರಿ ಡಿಗ್ರಿ ಅಂತ, ಮತ್ತು ಪ್ರಿಲಿಮಿನರಿ ಡಿಗ್ರಿ ಇದ್ರೆ ಫೈನಲ್ ಡಿಗ್ರಿನೂ ಇದೆ ಅಂತ. ಪ್ರಿಲಿಮಿನರಿ ಡಿಗ್ರಿ ಅಂತ ಪಾರ್ಟಿಷನ್ ಸೂಟು, ಕೆಲವು ಸೂಟುಗಳಲ್ಲಿ ಉದಾಹರಣೆಗೆ ನಾವು ಅದರಲ್ಲಿ ತರ್ತೇವೆ, ಪ್ರಿಲಿಮಿನರಿ ಡಿಗ್ರಿ, ಫೈನಲ್ ಡಿಗ್ರಿ ಅಂತ ಹೇಳಿ ತರ್ತೇವೆ. ಆ ಪ್ರಿಲಿಮಿನರಿ ಡಿಗ್ರಿ ಪಾಸ್ ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯಾರು ಯಾರಿಗೆ ಎಷ್ಟೆಷ್ಟು ಹಕ್ಕಿದೆ ಅಂತ ತೀರ್ಮಾನ ಮಾತ್ರ ಮಾಡ್ತದೆ ಕೋರ್ಟ್. ನನಗೆ 1/5 ಹಕ್ಕಿದೆ ಅಂತ ನೀವು ವಾದ ಮಂಡಿಸ್ಬೋದು, ಇಲ್ಲ ಇಲ್ಲ ಅವರಿಗೆ 1/5 ಏನು ಹಕ್ಕೇ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅಕಸ್ಮಾತ್ ಇದ್ರೆ ಅದು 1/5 ಅದು 20/1 ಅಥವಾ 10/1 ಅಂತ ಎಷ್ಟೋ ಅವರು ಎದುರುಗಡೆ ಅವರು ಹೇಳಿರ್ತಾರೆ. ಇದು ವಾಗ್ವಾದಗಳನ್ನೆಲ್ಲ, ಪುರಾವೆಗಳು ಎಲ್ಲ, ಅಲ್ಲಿ ಟ್ರಯಲ್ ನಡೆದು ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿ ಎಲ್ಲ ಆಗಿ ಆಗ ಕೋರ್ಟು ಒಂದು ತೀರ್ಪಿಗೆ ಕೊಡ್ತದೆ. ಯಾವುದು ತೀರ್ಪು? ಒಂದು ನಿರ್ಧಾರಕ್ಕೆ ಬರುತ್ತದೆ. ಆ ತೀರ್ಪು ಯಾವುದು ಅಂದ್ರೆ, ಅದು ಪ್ರಿಲಿಮಿನರಿ ಡಿಗ್ರಿ, ಈ ಯಾರಿಗೆ ಎಷ್ಟೆಷ್ಟು ಶೇರ್, 5/1 ಅಥವಾ 3/1, 20/1, 18/1 ಎಷ್ಟು, ಈ ತರ ಶೇರ್ ಅನ್ನ ಡಿಸೈಡ್ ಮಾಡುವಂತಹದ್ದು ಪ್ರಿಲಿಮಿನರಿ ಡಿಗ್ರಿ.
ಆನಂತರ ಫೈನಲ್ ಡಿಕ್ರಿ ಪ್ರೊಸೀಡಿಂಗ್ಸ್ ಆರಂಭ ಆಗುತ್ತೆ. ಆ ಫೈನಲ್ ಡಿಕ್ರಿನಲ್ಲಿ ನಾವು ಆಕ್ಚುಯಲ್ ಪಾರ್ಟಿಷನ್ ಮಾಡ್ಕೊಡ್ತೇವೆ ಬೈ ಮೀಟ್ಸ್ ಅಂಡ್ ಬೌಂಡ್ಸ್ ಅಂತ. ಬೈ ಮೀಟ್ಸ್ ಅಂಡ್ ಬೌಂಡ್ಸ್, ಮೀಟ್ಸ್ ಅಂದ್ರೆ ಮೆಷರ್ಮೆಂಟ್ ಅಂತ, ಬೌಂಡ್ಸ್ ಅಂದ್ರೆ ಬೌಂಡರೀಸ್ ಅಂತ. ಅಂದ್ರೆ ಈಗ ನಿಮಗೆ 1 ಎಕರೆ ಜಮೀನು ಬರಬೇಕು, ಯಾವ ಜಮೀನು, 10 ಎಕರೆ ಜಮೀನಿನಲ್ಲಿ ಯಾವ 1 ಎಕರೆ, ಅದು ಎಲ್ಲಿಂದ 1 ಎಕರೆ, ಅದಕ್ಕೆ ಮೆಷರ್ಮೆಂಟ್ ಎಲ್ಲಿಂದ, ಅದರ ಬೌಂಡ್ರಿ ಏನು, ಈ ರೀತಿ ಆಕ್ಚುಯಲ್ ಫಿಸಿಕಲ್ ಪಾರ್ಟಿಷನ್ ಮಾಡಿಕೊಡ್ತಾರೆ. ನಿಮಗೆ ಪೊಸೆಷನ್ ಕೊಡ್ತದೆ ಫೈನಲ್ ಡಿಕ್ರಿನಲ್ಲಿ, ಎಲ್ಲ ಅಲ್ಲಿಗೆ ಮುಗೀತು. ಈ ರೀತಿ ಪ್ರಿಲಿಮಿನರಿ ಡಿಕ್ರಿ ಪಾಸ್ ಆಗಿ ಫೈನಲ್ ಡಿಕ್ರಿ ಪ್ರೊಸೀಡಿಂಗ್ಸ್ ನಡೀತಿರುತ್ತಲ್ಲ, ಅಲ್ಲಿ ಈ ಹೆಣ್ಣು ಮಕ್ಕಳು ಇದರ ಬೆನಿಫಿಟ್ ಅನ್ನು ಕೇಳ್ಬೋದು. ಫೈನಲ್ ಡಿಕ್ರಿ ಆಗಿ ಹೋಗ್ಬಿಟ್ಟಿದ್ರೆ ಏನು ಮಾಡೋ ಹಾಗಿಲ್ಲ, ಪ್ರಿಲಿಮಿನರಿ ಡಿಕ್ರಿ ಆದರೆ ಇನ್ನೂ ಕೂಡ ಪ್ರೊಸೀಡಿಂಗ್ಸು ಇನ್ಕಂಪ್ಲೀಟ್. ಆದ್ದರಿಂದ ಅಲ್ಲಿಯೂ ಕೂಡ ಹೆಣ್ಣು ಮಕ್ಕಳು ಇದರ ಬೆನಿಫಿಟ್ ಅನ್ನು ಪಡಿಬಹುದು ಅಂತ ಕೊಡ್ತು. ನಾನು ಮೊದಲೇ ಹೇಳಿದ ಹಾಗೆ ಈ ಕಾನೂನು ಅನ್ನೋದು ತಿದ್ದುಪಡಿ ಏನ್ ಮಾಡಿದೆ ಅಂದ್ರೆ, ನಮ್ಮ ಒಂದು ವ್ಯವಸ್ಥೆ ಇದೆ ಸಮಾಜದಲ್ಲಿ, ಅದೊಂದು ಅದನ್ನ ಈಗ ಡಿಸ್ಟರ್ಬ್ ಮಾಡ್ತದೆ ಈ ಅಮೆಂಡ್ಮೆಂಟ್ ಆಕ್ಟ್. ಹೆಣ್ಣು ಮಕ್ಕಳು ಏನೋ ಒಪ್ಕೊಂಡು ಬಂದ್ಬಿಟ್ಟಿರ್ತಾರೆ, ಗಂಡು ಮಕ್ಕಳು ಇದು ನಮ್ದು ಅನ್ನೋ ರೀತಿಯಲ್ಲಿ ತೀರ್ಮಾನ ಆಗಿದೆ, ಒಂದು ವ್ಯವಹಾರ ಮಾಡ್ತಿರ್ತಾರೆ, ಏನೋ ಒಂಥರ ನಡ್ಕೊಂಡು ಹೋಗ್ತಿರ್ತದೆ, ಸಾಮರಸ್ಯ ಇರ್ತದೆ, ಅಜ್ಞಾನದಿಂದಲೋ ಅಥವಾ ಹಳವಲಿ ಅವ್ರಿಗೆ ತಿನ್ಲಿ ಅಣ್ಣ ತಮ್ಮಂದ್ರು ಅಂತಲೋ ಇವ್ರು ಬಿಟ್ಟಿರ್ತಾರೆ. ಹಕ್ಕಿನ ಬಗ್ಗೆ ಎಷ್ಟೋ ಸಲ ನೋಡಿ, ಒಂದು ನೆನ್ಪಿಟ್ಕೊಳ್ಬೇಕು ನಾವು, ಕಾನೂನು ಆ ಕಾನೂನುಗಳು ಬೇಕಾದಷ್ಟಿದ್ದಾವೆ. ನೀವು ನಿಮ್ಮ ಹಕ್ಕಿಗೆ ಹೋರಾಟ ಮಾಡದೇ ಇದ್ರೆ, ಹಕ್ಕು ಮಂಡಿಸದೇ ಇದ್ರೆ ಕಾನೂನುಗಳಿಂದ ಏನೂ ಲಾಭ ಇಲ್ಲ. ಎಷ್ಟೋ ಹೆಣ್ಣು ಮಕ್ಕಳು ಬಿಡಿ ಸರ್, ಅಣ್ಣಂದ್ರುಗಳು ತಮ್ಮಂದ್ರುಗಳು ತವರು ಅಂತ ಪಾಲೆ ಕೇಳಕ್ ಹೋಗಲ್ಲ ಅವರು. ಹಕ್ಕಿದೆ ರೀ ಅಂದ್ರು ಬೇಡ ಸರ್ ಅಂತಲೇ ಅಂತಾರವ್ರು. ಆ ರೀತಿ ನೀವು ನಿಮ್ಮ ಹಕ್ಕನ್ನ ಚಲಾಯಿಸಕ್ಕೆ ಯತ್ನ ಮಾಡದೇ ಇದ್ರೆ ಕಾನೂನೇನು, ಏ ಬಾರಮ್ಮ ನಿಂಗೆ ಕೊಡ್ತೀನಿ ಅಂತ ಯಾರು ಕೊಡಕ್ ಬರೋದಿಲ್ಲ. ಈಗೇನಾಗುತ್ತೆ, ಏನೋ ಒಂದು ವ್ಯವಸ್ಥೆ ಆಗ್ಬಿಟ್ಟಿರುತ್ತೆ, ಸಮಾಜ ನಡ್ಕೊಂಡು ಹೋಗ್ತಾ ಇರುತ್ತೆ. ಈ ತಿದ್ದುಪಡಿ ಕಾನೂನು ಬಂದಾಗ 1956 ನಿಮ್ಮನ್ನ ಸಮಾನರು ಅಂತ ತಗೊಂಡು ಬಂದ್ಬಿಟ್ರೆ ಬಹಳ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಒಂದು ಹೆಜ್ಜೆಯನ್ನು ಗೂಡಿಗೆ ಕಲ್ಲು ಹೊಡೆದಾಗೆ ಆಗ ಅದನ್ನ ನಿವಾರಿಸೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಅದಕ್ಕೇನ್ ಮಾಡಿದ್ದಾರೆ, ಕಾನೂನಿನ ಕರ್ತರು ಕೂಡ ನಮ್ಮ ಸಂಸದರು ಎಲ್ಲೋ ಒಂದ್ ಕಡೆ ಏನೋ ಒಂದು ಗೋಡೆ ಕಟ್ಟಕ್ಕೆ ನೋಡಿದ್ದಾರೆ. ಕೋರ್ಟುಗಳು ಅದರಲ್ಲಿಯೂ ವಿಶೇಷವಾಗಿ ಸುಪ್ರೀಂ ಕೋರ್ಟು, ಅದಕ್ಕೊಂದು ಜವಾಬ್ದಾರಿ ಇದೆ, ಸಾಮಾಜಿಕ ಜವಾಬ್ದಾರಿ ಕೂಡ ಇದೆ, ಕೋರ್ಟುಗಳಿಗೂ ಆ ಜವಾಬ್ದಾರಿ ಇದೆ. ಆದ್ದರಿಂದ ಏನಾಗಿದೆ, ಆ ಕೋರ್ಟುಗಳು ಇಂಟರ್ಪ್ರಿಟ್ ಮಾಡೋ ಹೊತ್ತಿಗೆ ಈ ರೀತಿಯ ಇಂಟರ್ಪ್ರಿಟೇಷನ್ ತಂದಿದ್ದಾರೆ. ಸರ್, ಈ ತೀರ್ಪು ಬಂದ ನಂತರ ಮಹಿಳೆಯರ ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟಂತೆ ಕಾಂಪ್ಲೆಕ್ಸಿಟಿ ಅಂದ್ರೆ ಸಂಕೀರ್ಣತೆ ಹೆಚ್ಚಾಗ್ತಾ ಹೋಗ್ತಾ ಇದೆ, ಅಥವಾ 1956 ಸಿಗ್ಬೇಕಾದಂತಹ ಸಮಾನತೆಯ ಹಕ್ಕು, ಈ ಆಸ್ತಿಗೆ ಸಂಬಂಧಪಟ್ಟಂತಹ ಹಕ್ಕು ಅವತ್ತೇ ಸಿಗ್ಬೇಕಾಗಿರೋದು ಇವತ್ ಸಿಗ್ತಾ ಇದೆಯಾ ಅಂತ ಹೇಳ್ತೀರಾ? ಇದನ್ನ ಹೇಗೆ ವಿಶ್ಲೇಷಿಸ್ತೀರಾ ಸರ್? ಇಲ್ಲೊಂದು ವಿಶೇಷ ಏನಿದೆ ಅಂದ್ರೆ, 1956 ಹಿಂದೂ ಸಕ್ಸೆಷನ್ ಆಕ್ಟ್ ಜಾರಿಗೆ ಬರುವಾಗ ಸಂಸತ್ತು ಒಂದು ಕೆಲಸ ಮಾಡಿತು, ಆ ಕೆಲಸವನ್ನು ಈಗ ಮಾಡಲಿಲ್ಲ. ಯಾವುದು ಅದು ಅಂತಂದ್ರೆ, ಸೆಕ್ಷನ್ 14 ಹಿಂದೂ ಸಕ್ಸೆಷನ್ ಆಕ್ಟ್, ಅದು ಒಂದು ಡಿಕ್ಲರೇಷನ್ ಮಾಡಿತು. ನಿಜವಾಗಿಯೂ ಕ್ರಾಂತಿಕಾರಕವಾದಂತಹ ಡಿಸಿಷನ್ ಅದು. ಏನು ಅಂದ್ರೆ, ಆ ಆಕ್ಟ್ ಜಾರಿಗೆ ಬರೋದಕ್ಕಿಂತ ಹಿಂದೆ ಒಬ್ಬ ಹೆಣ್ಣು ಮಗಳಿಗೆ, ನಾವು ಒಬ್ಳು ವಿಧವೆ ಉದಾಹರಣೆಗೆ, ಅವಳ ಲೈಫ್ ಟೈಮ್ ಮಾತ್ರ ಒಂದು ಆಸ್ತಿಯನ್ನ ಎಂಜಾಯ್ ಮಾಡಬಹುದಿತ್ತು, ಅವಳ ಗಂಡದ ಆಸ್ತಿ ಉದಾಹರಣೆಗೆ. ಆಸ್ತಿ ಅವಳು ಬದುಕಿರೋ ತನಕ ಮಾತ್ರ, ಆನಂತರ ಅವಳು ಸತ್ ಕೂಡ್ಲೆ ಅದು ಅವರಿಗೆ ಅವರನ್ನ ವಾಪಸ್ ಹೋಗ್ಬಿಡ್ತಿತ್ತು. ರಿವರ್ಷನರ್ಸ್ ಅಂತ ಕರೀತಾರೆ ಅವರನ್ನ. ಅಂದ್ರೆ ಯಾರಿಗೆ ವಾಪಸ್ ಆಸ್ತಿ ಹೋಗ್ತಿತ್ತು, ಉದಾಹರಣೆಗೆ ಆ ಗಂಡನ ಅಣ್ಣ ತಮ್ಮಂದ್ರು ಯಾರೋ ಇದ್ದಾರೆ ಅಂತ ಭಾವಿಸಿ, ಅವರುಗಳಿಗೆ ಆ ಆಸ್ತಿ ಹೋಗ್ಬೇಕಿತ್ತು. ಆದ್ರೆ ಇವಳು ತತ್ಕಾಲಕ್ಕೆ ಅದನ್ನ ತಡೆ ಹಿಡಿದಿದ್ದಾಳೆ, ಇವಳು ಬದುಕಿರೋ ತನಕ ಆ ಆಸ್ತಿಯನ್ನ ಎಂಜಾಯ್ ಮಾಡ್ತಾಳೆ, ಈಗ ವಾಪಸ್ ಅಲ್ಲಿಗೆ ಹೋಗ್ತದೆ ಅಂತ ಇರುತ್ತಾ ಇತ್ತು.
ಅದು ಅದನ್ನು ಏನ್ ಮಾಡ್ತು ಅಂದ್ರೆ ಆ ಕಾನೂನು ತಕ್ಷಣದಿಂದ ಆ ಲೈಫ್ ಟೈಮ್ ಅನ್ನೋ ಪದ ತೆಗೆದ್ಬಿಡ್ತೀಗ. ಯಾವುದೇ ಈ ಆಸ್ತಿ ಪಾಸ್ತಿಗಳು ಈ ರೀತಿ ಒಬ್ಬ ಹೆಣ್ಣು ಮಗಳ ಕೈಗೆ ಬಂದಿದ್ರೆ ಇನ್ನು ಮೇಲೆ ಅದು ಅವಳದ್ದೇ ಆಸ್ತಿ ಅಂತ ಡಿಕ್ಲೇರ್ ಮಾಡಿಬಿಡ್ತು. ಆ ರೀತಿ 2005 ತಿದ್ದುಪಡಿ ಕಾನೂನು ಮಾಡಲಿಲ್ಲ. ಅಲ್ಲಿ ಒಂದಷ್ಟನ್ನ ಅದು ತೂಕಕ್ಕೆ ಹಾಕಕ್ ಹೋಗಿದೆ. ಏನ್ ಮಾಡ್ತು ನೋಡಿ, ಉದಾಹರಣೆಗೆ ಅಲ್ಲಿ ವಿರೋಧಾಭಾಸ ಹೇಗಿದೆ ಆ ಕಾನೂನಿನಲ್ಲಿ ಅಂತ ಹೇಳ್ತೀನಿ. ಆ ಕಾನೂನಿನ ಪ್ರಕಾರ ಒಬ್ಬ ಹೆಣ್ಣು ಮಗಳು ಬೈ ಬರ್ತ್ ಅಂದ್ರೆ ಹುಟ್ಟಿದ ಕೂಡ್ಲೆ ಪಿತ್ರಾರ್ಜಿತ ಆಸ್ತಿನಲ್ಲಿ ಒಬ್ಬ ಗಂಡು ಮಗನ ಹಾಗೆ ಸಮಾನ ಹಕ್ಕನ್ನ ಹೊಂದಿದ್ದಾಳೆ ಅಂತ ಡಿಕ್ಲೇರ್ ಮಾಡ್ತು. ಅದರ ಪ್ರಕಾರ ಏನು, 10 ಎಕರೆ ಜಮೀನಿದೆ ರಾಮಪ್ಪಂದು ಉದಾಹರಣೆಗೆ, ಅದರಲ್ಲಿ ಇವಳದು ಶೇರ್ ಇದೆ. ಹಿಂದೂ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಈ ಹಕ್ಕುದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ ಹಾಗೆ ಅವರ ಹಕ್ಕು ಕಮ್ಮಿ ಆಗ್ತಾ ಬರುತ್ತೆ, ಹಕ್ಕಿನ ಪ್ರಮಾಣ ಕಮ್ಮಿ ಆಗುತ್ತೆ. 1 ಲಕ್ಷ ರೂಪಾಯಿ ಒಬ್ಬನ ಜೇಬಿನಲ್ಲಿ ಇದೆ, ಅಪ್ಪನ ಜೇಬಿನಲ್ಲಿ, ಅದು ಅಪ್ಪಂದೇ ಪೂರ್ಣ. ಈಗ ಒಬ್ಬ ಮಗ ಹುಟ್ಟದ, ಆಗ 1 ಲಕ್ಷದಲ್ಲಿ 50,000 ಇವೊಂದು 50,000 ಒಂದು ಸರಿ. ಅವನ ದುರಾದೃಷ್ಟಕ್ಕೆ ಇನ್ನೊಂದು ಮಗ ಹುಟ್ಟದ, ಈಗ ಅದು ಏನಾಯ್ತು, 50 ಹೋತು 33 ಚಿಲ್ಲರೆ ಆಯ್ತು. 4ನೇ ಮಗ ಹುಟ್ಟ 25, ಒಬ್ಬ ಹೋದ ಮತ್ 33 ಈ ತರ ಅಂತ ಅಲ್ಲಿಗೆ ಲೆಕ್ಕ ಇಟ್ಕೊಳ್ಳಿ. ಒಂದು ಹೆಣ್ಣು ಮಗು ಹುಟ್ಟು ಮುಂಚೆ ಆದ್ರೆ, ಒಂದು ಹೆಣ್ಣು ಮಗು ಹುಟ್ಟಿದ ಕೂಡಲೇ ಆಸ್ತಿ ಅಪ್ಪನ ಹತ್ರ ಇದ್ದಂತಹದ್ದು 1 ಲಕ್ಷ ರೂಪಾಯಿ ಇದ್ರೆ, 1 ಲಕ್ಷ ಒಂದೇ, ಈ ಹೆಣ್ಣು ಮಗುದ್ದೇನೂ ಇಲ್ಲ. ಗಂಡು ಮಗ ಹುಟ್ಟಿದ್ರೆ, ಈಗ ಆ ಹೆಣ್ಣು ಮೊದಲನೇ ಹೆಣ್ಣು ಮಗು ಹುಟ್ಟಲ್ಲ, ಮೊದಲು ನಮ್ಮಲ್ಲಿ ಒಂದಿದೆ, ಅಯ್ಯೋ ಮೊದಲೊಂದು ಹೆಣ್ಣಾಗ್ಲಿ ಅಂತ ಪ್ರಾರ್ಥನೆ ಆಯ್ತು. ಅದು ನಾನಾ ಕಾರಣಗಳಿ ಬಿಡಿ, ಹೆಣ್ಣು ಹುಟ್ಟಿದಾಗ ಆಸ್ತಿಲೇನು ತೊಂದರೆ ಬರಲಿಲ್ಲ. ಗಂಡು ಮಗ ಹುಟ್ಟಿದ ಕೂಡಲೇ ಇವಳು ತಮ್ಮ ಹುಟ್ಟಿದ್ನಲ್ಲ, ಒಂದು 50,000 ಇನ್ನೊಂದು ಹೆಣ್ಣು ಮಗು ಹುಟ್ಟು, ಏನೂ ಆಗಲಿಲ್ಲ. ಮತ್ತೊಂದು ಮಗ ಹುಟ್ಟದ, 33 33 ಆಯ್ತು. ಈಗೇನಾಯ್ತು, ಈ ಕಾನೂನಿನ ಪ್ರಕಾರ ಬೈ ಬರ್ತ್ ಒಂದು ಹೆಣ್ಣು ಮಗು ಹುಟ್ಟಲ್ಲ. 1900 ಅದು ಯಾವುದೋ ಇಸ್ವಿ ಅಂತ ಇಟ್ಕೊಳ್ಳಿ, ಹುಟ್ಟಿದ ಕೂಡ್ಲೆ ಆ ಹೆಣ್ಣು ಮಗಳಿಗೆ ಹಕ್ಕಿದೆ ಅಂತ ಡಿಕ್ಲೇರ್ ಮಾಡಿದ ಕೂಡ್ಲೆ ಅಲ್ಲಿ 1 ಲಕ್ಷ ಏನಾಗ್ಬೇಕು, ಇವಳಿಗೆ ಅರ್ಧ ಅವನಿಗೆ ಅರ್ಧ ಆಯ್ತು. ಗಂಡು ಮಗ ಹುಟ್ಟಿದಾಗ್ಲೂ ಅದು 1/3 ಆಯ್ತು, ಇನ್ನೊಬ್ಬ ಹುಟ್ಟು ಮಗು ಹುಟ್ಟು 1/4 ಆಯ್ತು, 1/5 ಆಯ್ತು. ಈ ತರ ಆಗ್ಬೇಕಿತ್ತ ಇಲ್ಲ. ಈಗೇನ್ ಮಾಡಿದ್ರು, ಮೊದಲು ಹೇಳ್ತು ಬೈ ಬರ್ತ್ ಎವ್ರಿ ಡಾಟರ್ ಈಸ್ ಎ ಕೋ ಪಾರ್ಸನರ್ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಆಸ್ತಿಲ್ಲು ಅವಳ ಪಾಲು ಅವತ್ತಿಂದ ಕೊಡ್ಬೇಕಾ ಬೇಡವ, ನೀವು ಪಾಲು ಮಾಡದಿದ್ರು ಅವಳ ಹಕ್ಕು ನಿರ್ಧಾರ ಆಗೋದು, ಅವತ್ತಿನ ಡೇಟ್ ನಲ್ಲಿ ಹಕ್ಕು ಬಂದಿತ್ತು ಆಯ್ತು. ಈಗೇನ್ ಮಾಡುತ್ತೆ ಗೊತ್ತಾ ಈ ಕಾನೂನು ಹೇಳುತ್ತೆ, ಈ 2005 ತಿದ್ದುಪಡಿ ಬರೋ ಹೊತ್ತಿಗಾಗಲೇ ಆಸ್ತಿಗಳನ್ನ ಏನಾದರೂ ಪರಭಾರೆ ಮಾಡಿಬಿಟ್ಟಿದ್ರೆ ಅದರಲ್ಲಿ ಇವಳಿಗೆ ಹಕ್ಕಿಲ್ಲ. ಯಾವ ಡೇಟಿಗೆ, 20/12/2004 ಪೂರ್ವದಲ್ಲಿ, ಮತ್ತೆ 9/9/2005 ಅಲ್ಲ, 20/12/2004 ಪೂರ್ವದಲ್ಲಿ ಆ 10 ಎಕರೆ ಜಮೀನಿತ್ತು ರಾಮಪ್ಪಂದು ಅನ್ನಲ್ಲ, ಅದರಲ್ಲಿ ಒಂದು 5 ಎಕರೆ ಮಾರ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ಹೆಣ್ಣು ಮಗಳು ಅಲ್ಲಿ ಆಸ್ತಿ ಅದರಲ್ಲಿ ಪಾಲು ಕೇಳೋ ಹಾಗಿಲ್ಲ, ಏನು ಉಳಿದಿದೆಯೋ ಅದರಲ್ಲಿ. ಅವನೇನಾದ್ರೂ ವಿಲ್ ಬರೆಯದೆ ಹೋಗಿದ್ರೆ ಅದರಲ್ಲಿ ಸ್ವಯಾರ್ಜಿತ ಆಗ್ಬಿಟ್ರೆ ಅವನು ವಿಲ್ ಬರೆದು ಹೋಗ್ಬಿಟ್ರೆ ಮತ್ತೆ ಅದರಲ್ಲಿ ಪಾಲಿಲ್ಲ ಆಯ್ತು. ಅದೇ ಗಂಡು ಮಗನಿಗಾದ್ರೆ, ಅಪ್ಪ ಸಪೋಸ್ ಒಂದು ಜಮೀನನ್ನು ಮಾರಿದ್ದಾನೆ, ಎಷ್ಟು 5 ಎಕರೆ ಮಾರಿದಾನಲ್ಲ, ಗಂಡು ಮಗ ಆದವನು ಅದನ್ನು ಚಾಲೆಂಜ್ ಮಾಡ್ಬೋದು. ಯಾಕೆ, ಹಿಂದೂ ಧರ್ಮದಲ್ಲಿ ಅವನೇನ್ ಹೇಳ್ತಾನೆ, ಆಪತ್ಕಾಲೆ ಕುಟುಂಬಾರ್ಥೆ ಧರ್ಮಾರ್ಥೆ ಅಂದ್ರೆ 3 ಸಂದರ್ಭಗಳಲ್ಲಿ ಮಾತ್ರ ಆ ಕುಟುಂಬದ ಕರ್ತ ಆದವನು ಆಸ್ತಿಯನ್ನ ಮಾರಾಟ ಮಾಡ್ಬೋದು, ಪರಭಾರೆ ಮಾಡ್ಬೋದು. ಅದಕ್ಕಾಗಿ ಬಹಳ ತಮಾಷೆ ಕೇಸುಗಳು ಕೂಡ ಇದೆ, ಎಷ್ಟೋ ಸಲ ಕಷ್ಟದಲ್ಲಿ ಒಂದು ಕುಟುಂಬ ಇದೆ ಅಂತ ಇಟ್ಕೊಳ್ಳಿ,
ಅದೇ ದುಡ್ಡು ಬೇಕಾಗಿದೆ, ಯಾರ ಹತ್ರನೋ ಹೋಗ್ತದೆ ದುಡ್ಡು ತರ್ತದೆ ಅದನ್ನ ಸರಿಪಡಿಸ್ಕೊಳ್ತಾ ಆಗ ಒಂದು ಜಮೀನು ಮಾರಾಟ ಮಾಡಿದೆ. ಮಾಡಿಬಿಟ್ಟು ಆ ನಂತರ ನಾನು ಹೇಳ್ತಾ ಇರೋದು ಸ್ವಾತಂತ್ರ್ಯ ಪೂರ್ವ 1920ರ ದಶಕದಲ್ಲಿ ಬಂದ ಕೇಸ್ ಇದು. ಇದು ಇಂಡಿಯನ್ ಕೇಸಸ್ ನಲ್ಲಿ ಬಹಳ ಸುಂದರವಾಗಿ ರಿಪೋರ್ಟ್ ಮಾಡ್ತಾನೆ ಒಬ್ಬ ಇಂಗ್ಲಿಷ್ ಜಡ್ಜು, ನಗಾಡ್ತಾನೆ ಈ ಕೇಸ್ ಅನ್ನು ನೋಡಿ. ಏನಾಗುತ್ತೆ, ಇವನು ಈ ತಂದೆ ಮಾರಾಟ ಮಾಡಿಬಿಟ್ಟಿದ್ದಾನೆ, ದುಡ್ಡೆಲ್ಲ ತಗೊಂಡ್ ಬಂದಿದ್ದಾನೆ, ಕುಟುಂಬ ಉದ್ಧಾರ ಆಗಿದೆ, ಎಲ್ಲ ಆಗಿದೆ. ಈಗ ಮಗನ ಕೈನಲ್ಲಿ ಕೇಸ್ ಹಾಕ್ತದೆ. ನಮ್ಮ ಅಪ್ಪನಿಗೆ ಸೂಳೆಯರ ಸಹವಾಸ ಇತ್ತು, ಈ ದುಡ್ಡನ್ನ ಅವನು ಕುಟುಂಬಾರ್ಥೇ ಮಾರಲಿಲ್ಲ, ಜಮೀನನ್ ಮಾರಲಿಲ್ಲ, ದುಡ್ಡು ತಗೊಂಡ್ಬರ್ಲಿಲ್ಲ, ಅಥವಾ ಧರ್ಮಾರ್ಥೇ ಮಾಡಲಿಲ್ಲ. ಇದನ್ನೀಗ ಲೀಗಲ್ ನೆಸೆಸಿಟಿ, ಆಮೇಲೆ ಫಾರ್ ದಿ ಬೆನಿಫಿಟ್ ಆಫ್ ದಿ ಫ್ಯಾಮಿಲಿ ಅಂತೆಲ್ಲ ಈಗ ಅದಕ್ಕೆ ಕಾನ್ಸೆಪ್ಟುಗಳನ್ನ ಇಟ್ಟಿದ್ದೇವೆ, ಈಗಲೂ ಇದೆ. ಆ ರೀತಿ ಮಾಡಿಲ್ಲ ಅಂತ, ಹೌದು, ಅದಕ್ಕೆ ಪುರಾವೆ ಹಾಕೊಡೋದು. ಅದಕ್ಕೆ ಆ ಜಡ್ಜಿನ ಎದುರುಗಡೆ ಬರುತ್ತದೆ, ನನಗೆ ನೆನಪಿರೋ ಹಾಗೆ ಇದು ಮದ್ರಾಸ್ ಕೋರ್ಟಿಂದು, ಮದ್ರಾಸ್ ಹೈಕೋರ್ಟಿಂದು, ಅಲ್ಲಿ ಈ ಕೇಸ್ ಅನ್ನು ಹೇಳ್ತಾನೆ ಅವನು. ಅವನು ತಂದೆ, ನಾನು ಡ್ರೈವರ್ನ ಸಾಕ್ಷ್ಯಕ್ಕೆ ಹಾಕ್ತಾರೆ, ನಿಜವಾಗಿಯೂ ತಂದೆ ಒಳ್ಳೆಯವನು, ಶ್ರೀರಾಮಚಂದ್ರನ್ ಅಂತವನು. ಆದ್ರೆ ಇಲ್ಲ, ಇಂಥವಳು ಒಬ್ಳು ಸೂಳೆ ಜೊತೆನಲ್ಲಿ ಅವನು ಕಾರ್ನಲ್ಲಿ ಮಲಗಿದ್ದ, ನಾನು ನೋಡಿದೆ ಅಂತ ಡ್ರೈವರ್ ಕೈಯಲ್ಲಿ ಸಾಕ್ಷಿ ಹೇಳುತ್ತಾರೆ. ಆಗ ಆ ಜಡ್ಜ್ ಅಂತಾನೆ ಬರೀತಾನೆ ಅವನು, ನಿಜವಾಗಿಯೂ ನನಗೆ ನಗು ಬರ್ತದೆ, ಆಸ್ತಿಗಾಗಿ ಏನೆಲ್ಲ ಹೇಳ್ತಾರೆ ಅಂತ ಬರೀತಾನೆ. ಅಂದ್ರೆ ನೀವು ಜೂಜಿಗೆ, ವ್ಯಭಿಚಾರಕ್ಕೆ, ಬೇರೆ ಇನ್ಯಾವುದಕ್ಕೋ ಆಸ್ತಿಗಳನ್ನು ವಿಲೇವಾರಿ ಮಾಡಿದರೆ ಚಾಲೆಂಜ್ ಮಾಡಬಹುದು. ಒಬ್ಬ ಮೈನರ್ ಸನ್, ಮೇಜರ್ ಆದರೆ 3 ವರ್ಷ ಟೈಮ್ ಇದೆ ಮತ್ತವನಿಗೆ, ಮೈನರ್ ಆಗಿದ್ರೆ ಆ ಕಾಲದಲ್ಲಿ ಬೇರೆಯವರು ಅವನಿಗೆ ಬೇರೆ ಗಾರ್ಡಿಯನ್ ಅಂತ ಬಂದು ಅವನ ಮೂಲಕ ಅಥವಾ ಅವಳ ಮೂಲಕ ಕೇಸ್ ಹಾಕ್ಸ್ಬೋದು. ಹೆಣ್ಮಕ್ಕಳಿಗೆ ಕೇಳ ಹಂಗಿಲ್ಲ ನೀನು, ಅಂದ್ರೆ ಪರಭಾರೆ ಮಾಡಿದ್ದನ್ನು ಮುಟ್ಟೋ ಹಾಗಿಲ್ಲ ಇವರು. ಈ ಒಂದ್ ಕಡೆ ನೀವು ಬೈಬರ್ತ್ ಹಕ್ಕು ಕೊಟ್ಟ ಮೇಲೆ ಇಲ್ಲ, ಇಂಥವುಗಳನ್ನ ಹೊರಗಿಟ್ಟಿದ್ ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಆಗಿದೆ. ಈಗೊಂದು ಪ್ರಶ್ನೆ, ನನಗೆ ಹಕ್ಕಿದೆ, ಗಂಡು ಮಗನಿಗೆ ಹಕ್ಕಿದೆ, ಒಬ್ಬ ಗಂಡು ಮಗನಿಗೆ ಹಕ್ಕಿದ್ದಾಗ ಆ ಗಂಡು ಮಗ ಸಪೋಸ್ ಅವನು ಎಲ್ಲೋ ಇದ್ದಾನೆ ಅಥವಾ ಪಾರ್ಟಿಷನ್ಗೆ ಅವನು ಬರಲ್ಲಪ್ಪ, ಅವನನ್ನು ಬಿಟ್ಟು ಉಳಿದ 4 ಜನ ಪಾಲ್ ಮಾಡಿಕೊಂಡ್ರೆ ಅದು ಬೈಂಡಿಂಗ್? ಅವನಿಗೆ ಬೈಂಡಿಂಗ್ ಅಲ್ಲ. ನನ್ನನ್ನು ಕೇಳದೆ ನನಗೆ ಹಕ್ಕಿದೆ, ಗಂಡು ಮಗನಿಗೆ ನನಗೆ ಹಕ್ಕಿದೆ, ನನ್ನನ್ನ ನೀವು ಕೇಳದೆ ನೀವು ಪಾಲ್ ಮಾಡಿಕೊಂಡ್ರೆ ಆ ಪಾರ್ಟಿಷನ್ ಡೀಡು ನಂಗೆ ಬೈಂಡಿಂಗ್ ಅಲ್ಲ. ಚಾಲೆಂಜ್ ಮಾಡ್ಬೋದು ಅವನು, ನನ್ನ ಪಾಲ್ ಕೂಡಿ ಕೇಳ್ಬೋದು. ಹೆಣ್ಮಗಳಿಗಿಲ್ಲ ಅದು, ಹೆಣ್ಮಗಳು ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡನ್ನ ಮುಟ್ಟೋ ಹಾಗಿಲ್ಲ ಅಂತೆ. ಅರೆ ಕತೆ, ಸಿವಿಲ್ ಡಿಗ್ರಿ, ಅರೆ ಕೋರ್ಟ್ ಅಲ್ಲೇ ಡಿಗ್ರಿ ಆಗಿದೆ. ಆಯ್ತು, ಕೋರ್ಟ್ ಅಲ್ಲೇ ಡಿಗ್ರಿ ಆಗಿರ್ಲಿರಿ, ಯಾವನು ನೆಸೆಸರಿ ಪಾರ್ಟಿ ಅಂತ ಕರೀತೇವೆ, ಪ್ರಾಪರ್ ಪಾರ್ಟೀಸ್, ನೆಸೆಸರಿ ಪಾರ್ಟೀಸ್ ಅಂತ 2 ತರ ವಿಭಾಗ ಮಾಡ್ತೇವೆ. ಯಾವ ಪಾರ್ಟಿಗಳು ಯಾರಿಗೆ ಆ ಡಿಗ್ರಿ ಬೈಂಡಿಂಗ್ ಆಗತ್ತೆ ಅಂತವ್ರುಗಳಿಗೆ ಅದರಲ್ಲಿ ಭಾಗವಹಿಸೋ ಹಕ್ಕಿದೆ. ಅವರು ಇಲ್ಲದೇನೆ ಆ ರೀತಿ ಕೇಸ್ ನಡೆಸಿದರೆ ಅದು ವ್ಯಾಲಿಡ್ ಅಲ್ಲ, ಡಿಗ್ರಿ ಬೈಂಡಿಂಗ್ ಅಲ್ಲ. ಹಾಗಾದ್ರೆ ಹೆಣ್ಣು ಮಗಳಿಗೆ ಹುಟ್ಟಿದ ಕೂಡಲೇ ಹಕ್ಕು ಕೊಟ್ಟಿರೋ ನೀವು 20/12/2004 ಪೂರ್ವದಲ್ಲೇ ಫೈನಲ್ ಡಿಗ್ರಿ ಆಗಿದ್ರೆ ನೀ ಚಾಲೆಂಜ್ ಮಾಡೋ ಹಾಗಿಲ್ಲ ಅಂದ್ರೆ. ಸೊ ಈ ರೀತಿಯಲ್ಲಿ ಅಲ್ಲೆಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ನಾವು ನಿರಾಕರಿಸಿದ್ದೇವೆ, ಗಂಡು ಮಕ್ಕಳು ಎಂಜಾಯ್ ಮಾಡುವಂತ ಸಮಾನತೆಯನ್ನ ಕಾನೂನು ಕೊಡಲಿಲ್ಲ ಅನ್ಸುತ್ತೆ. ಒಂದು ಇನ್ನೊಂದು ನೋಡಿ, ಸುಪ್ರೀಂ ಕೋರ್ಟು ಇದನ್ನ ಈ ಓರಲ್ ಪಾರ್ಟಿಷನ್ ಬಗ್ಗೆ ಹೇಳುವಾಗ ಆ ಜಡ್ಜ್ಮೆಂಟ್ ಅಲ್ಲಿ ಇದನ್ನು ಹೇಳ್ತಾನೆ. ಬಹುಶಃ ನಾನು ಆ ಕೇಸಿನ ಹೆಸರು ಹೇಳಲಿಲ್ಲ ಕಾಣುತ್ತೆ ಇಷ್ಟೊತ್ತು, ವಿನೀತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಅಂತ. ಈ 3 ಜಡ್ಜುಗಳ ಬೆಂಚ್ ಇತ್ತಲ್ಲ, ಅದರ ಎದುರುಗಡೆ ರೆಫರ್ ಮಾಡಿದ್ವಲ್ಲ, ಯಾವ ಕೇಸು ಅಂದ್ರೆ ಅದಕ್ಕೊಂದು ಕೇಸಿಗೆ ಒಂದು ನಾಮಿನಲ್ ಇಂಡೆಕ್ಸ್ ಇರ್ತದೆ, ಅದು ಯಾವುದು ಅಂದ್ರೆ ವಿನೀತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ, ಅದರಲ್ಲಿ ಅದು ಮುಖ್ಯವಾದ ಹೆಸರುಗಳು ಆ ಕೇಸ್ ಅದು. ಅದರಲ್ಲಿ ಕೊನೆಯಲ್ಲಿ ಸಮಪ್ ಮಾಡ್ತದೆ ತನ್ನ ಅಭಿಪ್ರಾಯಗಳನ್ನ, ತನ್ನ ತೀರ್ಪನ್ನ ಒಂದ್ ಕಡೆ ಕೊಡುತ್ತೆ. ಈ ಓರಲ್ ಪಾರ್ಟಿಷನ್ಗಳನ್ನು ಕೂಡ ನೀವು ಒಪ್ಕೊಳ್ಬೇಕಾಗತ್ತೆ ಅಂತ ಹೇಳ್ತು. ಇಲ್ಲೊಂದು ಕಾಂಪ್ಲೆಕ್ಸಿಟಿ ಕ್ರಿಯೇಟ್ ಆಗ್ತದೆ ನೋಡಿ. ಅದು ಹೇಳಿದ್ದನ್ನ ಫಸ್ಟ್ ಹೇಳ್ತೀನಿ. ಹೌಎವರ್,
in exceptional cases where plea of oral partition is supported by public documents and partition is finally evidenced in the same manner as if it had been effected by a decree of a court, it may be accepted. ಏನ್ ಇದರ ಅರ್ಥ ಇಲ್ಲಿ ಅದು ಹೇಳ್ತಾ ಇರೋದು ಎಲ್ಲಾ ಸಂದರ್ಭಗಳಲ್ಲೂ ಓರಲ್ ಪಾರ್ಟಿಷನ್ ಅನ್ನ ಸೆಟಪ್ ಮಾಡಿದರೆ ಪಾರ್ಟಿಗಳು ಎದುರುಗಡೆ ಪಾರ್ಟಿಗಳು ನೀವು ಅದನ್ನು ತಗೊಳ್ಬೇಕಾಗಿಲ್ಲ ಮತ್ತೆ ಇನ್ ಎಕ್ಸೆಪ್ಷನಲ್ ಕೇಸಸ್ ಅಂತೂ ಇದು ಸುಪ್ರೀಂ ಕೋರ್ಟ್ ಹೇಳ್ತು ಆದ್ರೆ ಆಮೇಲೆ ಇನ್ನೂ ಒಂದಿದೆ ಅದನ್ನು ಹೇಳ್ಬಿಡ್ತೀನಿ ಆಮೇಲೆ ಇದನ್ನು ಹೇಳ್ತೀನಿ ಎ ಪ್ಲೀ ಆಫ್ ಪಾರ್ಟಿಷನ್ ಬೇಸ್ಡ್ ಆನ್ ಓರಲ್ ಎವಿಡೆನ್ಸ್ ಎಲೋನ್ ಕೆನಾಟ್ ಬಿ ಅಕ್ಸೆಪ್ಟೆಡ್ ಅಂಡ್ ಟು ಬಿ ರಿಜೆಕ್ಟೆಡ್ ಔಟ್ ರೈಟ್ಲಿ ಅಂತ ಅಂದ್ರೆ ನಂಬರ್ ಒನ್ ಪಬ್ಲಿಕ್ ಡಾಕ್ಯುಮೆಂಟುಗಳಿಲ್ಲ ಅದು ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸ್ ಅಲ್ಲ ಬರೀ ಓರಲ್ ಪಾರ್ಟಿಷನ್ ಅಂತ ಸುಮ್ಮನೆ ಅದನ್ನ ಎಲೋನ್ ಅನ್ನೋ ಪದ ಬಳಸಿದೆ ಅಷ್ಟನ್ನು ಮಾತ್ರ ಸೆಟಪ್ ಮಾಡಿದ್ದಾರೆ ಅವಾಗ ಔಟ್ ರೈಟ್ ಆಗಿ ಅಂದ್ರೆ ಸಾರಾ ಸಗಟಾಗಿ ಅದನ್ನ ರಿಜೆಕ್ಟ್ ಮಾಡಿಬಿಡಿ ಅಂತ ಹೇಳ್ತಾರೆ ನನ್ನ ಸುಮಾರು 32-33 ವರ್ಷಗಳ ಅನುಭವದಲ್ಲಿ ಈ ರೀತಿ ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ನೋಡಿ ಏನಾಗತ್ತೆ ಗೊತ್ತಾ ಒಂದು ಕೇಸ್ ಹಾಕ್ತೀನಿ ಹೆಣ್ಮಗಳು ಪರವಾಗಿ ಹಾಕ್ತೀನಿ ಅಂತ ಇಟ್ಕೊಳ್ಳಿ ಗಂಡು ಮಕ್ಕಳು ಆ ಕೇಸ್ ಬಿತ್ ಕೂಡಲೇ ಅಲ್ಲಿ ಏನಾಗತ್ತೆ ಕೇಸ್ ಆಯ್ತು ರಿಜಿಸ್ಟರ್ ಆಯ್ತು ಸಮನ್ಸ್ ಹೋದ್ರು ಅಣ್ಣ ತಮ್ಮಂದ್ರು ಎಲ್ಲ ಸಂಬಂಧಪಟ್ಟವ್ರು ಬಂದ್ರು ಬರೋಕ್ಕೆ ಎಷ್ಟು ಹೊತ್ತಾಯ್ತು ಎಷ್ಟೋ ಕಾಲ ಆಯ್ತು ಸಪೋಸ್ ಒಂದು 10 ಜನ ಇದ್ದಾರೆ ಶೇರರ್ಸ್ ಅಂತ ಇಟ್ಕೊಳ್ಳಿ ಎದುರುಗಡೆ ಡಿಫೆಂಡೆಂಟ್ಸ್ ಅವರಿಗೆಲ್ಲ ಸಮನ್ಸ್ ಹೋಗಿ ಅವ್ರು ಅದನ್ನ ಅವಾಯ್ಡ್ ಮಾಡಿ ಅದೆಲ್ಲ ಆಗಿ ಆಯ್ತಾ ಮತ್ತದು ಪೇಪರ್ ನೋಟಿಫಿಕೇಶನ್ ಏನೇನೋ ಅದಕ್ಕೆಲ್ಲ ಬೇರೆ ಬೇರೆ ವಿಧಿ ವಿಧಾನಗಳು ಅವೆಲ್ಲ ಆಗಿ ಬರೋ ಹೊತ್ತಿಗೆ 1 ವರ್ಷ ಆಯ್ತು ಅಲ್ಲಿವರೆಗೂ ಇವಳಿಗೆ ಏನು ಹಕ್ಕಿಲ್ಲ ಆನಂತರ ಅವರು ಬರ್ತಾರೆ ಬಂದು ವಕಾಲತ್ ಹಾಕ್ತಾರೆ ಸ್ವಾಮಿ ನಾನು ಪಾರ್ಟಿನ ಕರೆಸ್ತೀನಿ ನನ್ನ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತೀನಿ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ಲಿಕ್ಕೆ 90 ದಿನ ಟೈಮ್ ಇದೆ ಆಮೇಲೂ ಹಾಕ್ಬೋದು ಸಫಿಶಿಯಂಟ್ ಗ್ರೌಂಡ್ಸ್ ಅನ್ನ ತೋರಿಸ್ಬೇಕು ಸರಿ ಅದರಲ್ಲಿ ಒಂದಷ್ಟು ಕಾಲ ಎಳೀತಾರೆ ಅದಾದ ಮೇಲೆ ಅಷ್ಟೊತ್ತಿಗೆ ಬೇಕಂತ ಯಾರನ್ನು ಎಕ್ಸ್ಪಾರ್ಟಿ ಮಾಡ್ಕೊಳ್ತಾರೆ ಅವ್ರು ಬೇಕಂತ ಬರಲ್ಲ ಕೋರ್ಟ್ ಬಂದು ಆಮೇಲೆ ಅವ ಬರ್ತಾನೆ ಸ್ವಾಮಿ ನನಗೆ ಒಂದು ಅವಕಾಶ ಕೊಡಿ ಅಂತಾನೆ ಅವ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಾನೆ ಹೀಗೆ ಎಳೆದು ಎಳೆದು 2 ವರ್ಷ 3 ವರ್ಷ ಕೂಡ ಆಗ್ಬೋದು ಆಮೇಲೆಲ್ಲ ಆಗಿ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಸ್ವಾಮಿ ನಾನು ಆಮೇಲೆ ಹಾಕ್ತೀನಿ ಈಗ ಹಾಕ್ತೀನಿ ಮತ್ತೊಂದು ಹಾಕ್ತೀನಿ ಆ ರೀತಿ ಎಲ್ಲ ಆಗಿ ಇದೆಲ್ಲ ಫೈನಲ್ ಆಯ್ತು ಅವನು ಆರ್ ಟಿ ಸಿಗಳನ್ನು ತಂದು ಹಾಕದ ಅಂತ ಇಟ್ಕೊಳ್ಳಿ ಆರ್ ಟಿ ಸಿಗಳಲ್ಲಿ ಈ ರೀತಿ ಡಿವಿಷನ್ ಆಗಿದೆ ಅಂತ ಎಲ್ಲೋ ತೋರಿಸ್ಬಿಟ್ಟಿರ್ತಾರೆ ಇವತ್ತಿನ ಆರ್ ಟಿ ಸಿಗಳ ಬಗ್ಗೆ ನಿಜವಾಗಿ ಹೇಳೋದಾದ್ರೆ ಸೆಕ್ಷನ್ 133 ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಆಫ್ 1964 ಕೊಟ್ಟಂತ ಆ ರಿಬಟಬಲ್ ಪ್ರಿಸಂಪ್ಷನ್ ಈಗ ಅದು ಅರ್ಹವೇ ಅಲ್ಲ ನಿಜವಾಗಿ ಅದನ್ನೆಲ್ಲ ತೆಗೆದುಹಾಕ್ಬೇಕು ನಿಜವಾಗಿ ಹೇಳೋದಾದ್ರೆ ಯಾಕೆಂದ್ರೆ ನೋಡಿ ಆ ಪದ ಪಹಣಿ ಅನ್ನೋ ಪದಕ್ಕೆ ಅದು ಮರಾಠಿ ಪದ ಐ ಸಾ ಅಂತ ಐ ಸಾ ಇಟ್ ವಿತ್ ಮೈ ಓನ್ ಐಸ್ ಅಂತ ಪಹಣ್ ಅಂದ್ರೆ ಅದು ಪಹಣಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಸ್ಪಾಟಿಗೆ ಹೋಗಿ ಪ್ರತಿ ಸಂದರ್ಭದಲ್ಲಿ ಏನು ಬೆಳೆ ಬೆಳೆದಿದ್ದಾನೆ ಯಾರು ಉತ್ತುತ್ತಾ ಇದ್ದಾರೆ ಏನು ಕತೆ ಎಲ್ಲ ನೋಡಿ ಅದನ್ನ ಬರಿತಾನಲ್ಲ ಆರ್ ಟಿ ಸಿನಲ್ಲಿ ಬರುವಂತ 12ನೇ ಕಾಲಂ ಏನಿದೆ ಅದು ಪಹಣಿ ಅವನು ಕಣ್ಣಾರೆ ನೋಡಿ ಅದನ್ನು ಬರಿಬೇಕು ಅಂತ ಪಹಣಿ ಅಂತ ಇಲ್ಲ ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಹಳ್ಳಿಲೂ ಇರಲ್ಲ ಅವರು ಹೋಗೋದೂ ಇಲ್ಲ ಅವರಿಗೆ ಅವ್ರು ಯಾರು ಅಂತಲೂ ಗೊತ್ತಿಲ್ಲ ಏನೆಲ್ಲ ಕಥೆಗಳು ಬಿಡಿ ಅದು ಅಲ್ಲಿ ಬರೆದು ಬಿಟ್ಟಿದ್ದಾರೆ ಅಂತ ಪಾರ್ಟಿಷನ್ ಅವನು ಆಗಿದೆ ಅನ್ನೋ ತರದಲ್ಲಿ ಏನೋ ಒಂದು ಎಂಟ್ರಿ ಇದೆ ಅದು ಜೆನ್ಯುಯಿನ್ ಅಲ್ಲ ಅಂತ ಈಗ ಹೆಣ್ಮಗಳು ವಾದ ಮಾಡ್ಬೋದು ಜೆನ್ಯುಯಿನ್ ಅಲ್ಲದೇನೂ ಇರ್ಬೋದು ಅಲ್ಲಿ ಬರೆದಿರೋದೆಲ್ಲ ಒಪ್ಕೊಳ್ಬೇಕು ಅಂತಿಲ್ಲ ರಿಬಟಬಲ್ ಪ್ರಿಸಂಪ್ಷನ್ ಅದು ಅಂದ್ರೆ ನೀವು ಅದನ್ನ ಅಲ್ಲ ಅಂತ ತೋರಿಸ್ಬೋದು ಈಗ ಹೆಣ್ಣು ಮಗಳಿಗೆ ಆಪರ್ಚುನಿಟಿ ಕೊಡಬೇಕು ಟ್ರಯಲ್ ನಡಿಬೇಕು ಇಶ್ಯೂಸ್ ಫ್ರೇಮ್ ಆಗಬೇಕು ಟ್ರಯಲ್ ನಡಿಬೇಕು ಎಷ್ಟೋ ಕಾಲ ತಗೊಳ್ಳುತ್ತೆ ಅಲ್ಲಿವರೆಗೆ ಹೆಣ್ಮಗಳಿಗೆ ಹಕ್ಕಿಲ್ಲ ಅವಳಿಗೇನು ಲಾಭ ಇಲ್ಲ ಹಕ್ಕಿದೆ ಇವಳು ಕೈಗೇನು ಸಿಕ್ಕಲ್ಲ ಅವನು ಎಂಜಾಯ್ ಮಾಡ್ತಿರ್ತಾನೆ ಪಾರ್ಟಿಷನ್ ಸೂಟುಗಳಲ್ಲಿ ಆಗೋದೇ ಹಾಗೆ ಹೆಚ್ಚು ಕಮ್ಮಿ ಎಂಜಾಯ್ ಮಾಡ್ತಾನೆ ಇರ್ತಾರೆ ಸಪೋಸ್ ಇಲ್ಲೊಂದು ಡಿಗ್ರಿ ಬಂತು ಇಲ್ಲಿಂದ ಅಪೀಲ್ ಆ ಅಪೀಲಿಗೆ 1-5 ವರ್ಷ ಅಲ್ಲಿಂದ ಸೆಕೆಂಡ್ ಅಪೀಲ್ ಅಲ್ಲೊಂದು 5 ವರ್ಷ ಅಂತ ಇಟ್ಕೊಳ್ಳಿ
ನಂತರ ಎಕ್ಸಿಕ್ಯೂಷನ್ ಬರಬೇಕು. ಪ್ರಿಲಿಮಿನರಿ ಡಿಕ್ರಿ ಮೇಲೆ ಅಪೀಲ್ ಇದೆ. ಪ್ರಿಲಿಮಿನರಿ ಡಿಕ್ರಿ ಮೇಲೆ ನೀವು ಅಪೀಲ್ ಹೋಗಿಬಿಟ್ರೆ ಆ ಪ್ರಿಲಿಮ್ ಅಂದ್ರೆ ಇನ್ನು ಫೈನಲ್ ಡಿಕ್ರಿ ಆಗಿಲ್ಲ, ಪ್ರಿಲಿಮಿನರಿ ಡಿಕ್ರಿ ಮೇಲೆ ಅಪೀಲ್ ಹೋದ್ರೆ ಅಲ್ಲೊಂದಷ್ಟು ವರ್ಷ ಈ ಫೈನಲ್ ಡಿಕ್ರಿ ನಡೆಯೋ ಹಾಗಿಲ್ಲ, ಅಲ್ಲಿ ಸ್ಟೇ ತಕೊಂಡ್ರೆ ನಾನು ಮುಗೀತು ಇಲ್ಲಿ. ನಿಜವಾಗಿಯೂ ಹೆಣ್ಣು ಮಕ್ಕಳಿಗೆ ಏನ್ ಸಿಕ್ತು? ಇದು ನನ್ನ ಅಭಿಪ್ರಾಯದಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದ ತಪ್ಪು. ಟ್ರಯಲ್ ಕೋರ್ಟ್ ನಲ್ಲಿ ನಾವು ಆಕ್ಚುಯಲಿ ನೋಡುವಂತ ಪರಿಸ್ಥಿತಿ ಏನು ಅಂದ್ರೆ ಇದನ್ನ ದುರುಪಯೋಗ ಮಾಡಿಕೊಳ್ಳುವಂತ ಪ್ರಸಂಗಗಳು ಸಾವಿರ. ಎಷ್ಟೋ ಕಾನೂನುಗಳು ದುರುಪಯೋಗ ಆಗಿರೋದೇ ಹೀಗೆ. ಮತ್ತು ನಮ್ಮ ಕೋರ್ಟ್ಸ್ ಹೆಲ್ಪ್ಲೆಸ್ ಆ ವಿಚಾರದಲ್ಲಿ. ಈ ಟ್ರಯಲ್ ಕೋರ್ಟ್ಗಳು ರಿಯಲಿ ಹೆಲ್ಪ್ಲೆಸ್ ದೇ ಆರ್. ಒಂದು ವಾದ ಅದು ಹೌದೋ ಅಲ್ಲೋ ಅಂತ ಏಕಾಏಕಿ ಜಡ್ಜ್ ಹೇಳಕ್ ಬರೋಲ್ಲ. ಅವನು ಇವೆಲ್ಲ ಒಬ್ಬ ಜಡ್ಜ್ ಆದವರು ಇವನ್ನೆಲ್ಲ ಅವರು ನೋಡ್ಬೇಕಾಗ್ತದೆ. ಹಾಗೆ ಯಾವಾಗ ಇಲ್ಲಿ ಹೊಡೆದಾಗ್ತದೆ ಹೈಕೋರ್ಟಿಗೆ ಅವನು ಹೋಗ್ತಾನಲ್ಲ. ಏನ್ರಿ ಸ್ಟ್ರಿಕ್ಚರ್ ಪಾಸ್ ಮಾಡ್ಬೋದು. ಈ ಗಲಾಟೆಯಲ್ಲಿ ಏನಾಗುತ್ತೆ, ಫ್ಲಡ್ ಗೇಟ್ ಓಪನ್ ಆಗ್ಬಿಟ್ಟಿದೆ. ಎಷ್ಟು ಪಬ್ಲಿಕ್ ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಆಗ್ತಾವ ಗೊತ್ತಾಗತ್ತಾ? ಅಂದ್ರೆ ನಾವು ಕಾನೂನನ್ನ ಪರಿಪಾಲಿಸುವಂತ ಪ್ರಜ್ಞೆ ನಾನು ನೋಡಿದ ಹಾಗೆ ನಮ್ಮ ಜನಗಳಲ್ಲಿ, ಉದಾಹರಣೆಗೆ ಹೆಲ್ಮೆಟ್ ಹಾಕು, ಹೆಲ್ಮೆಟ್ ಹಾಕದೆ ಹೋಗೋರು ನಾವು. ಫೈನ್ ಯಾಕೆ ಹೆಲ್ಮೆಟ್ ಹಾಕೋದು ಯಾಕೆ ಅಂತಲೂ ಆಲೋಚನೆ ಮಾಡೋಲ್ಲ. ರಸ್ತೆ ಹೀಗೆ ದಾಟು, ನೋ ತಲೆ ಕೆಡಿಸ್ಕೊಳ್ಳಲ್ಲ. ಉದಾಹರಣೆಗೆ ಅಂದ್ರೆ ನಾವು ಕಾನೂನನ್ನ ಅದರ ಛಾಪೆ ಕೆಳಗೆ ಹೋಗೋ ಬದಲು ರಂಗೋಲಿ ಕೆಳಗೆ ನುಸುಳೋದು ಹೇಗೆ ಅಂತ ನೋಡ್ತೇವೆ ಆ ರೀತಿಯಲ್ಲಿ. ಹಾಗಾಗಿ ಕಾನೂನನ್ನ ಅದನ್ನ ದುರುಪಯೋಗ ಮಾಡಿಕೊಳ್ಳುವಂತಹದ್ದು. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಇಟ್ ಹ್ಯಾಸ್ ಓಪನ್ಡ್ ಎ ಫ್ಲಡ್ ಗೇಟ್. ಎಷ್ಟು ಫ್ಲಡ್ ಬರುತ್ತದೆಯೋ ನೋಡೋಣ. ಒಂದು ಈ ರೀತಿಯಲ್ಲಿ ಆಮೇಲೆ ಈ ರೀತಿ ಆಗಿದ್ದರಿಂದ ಎಕ್ಸೆಪ್ಷನ್ಸ್ ಕೊಟ್ಟಿದ್ದರಿಂದ ಸಂಸತ್ತು ಕೊಡ್ತು, ನಮ್ಮ ಸುಪ್ರೀಂ ಕೋರ್ಟು ಕೊಡ್ತು. ಹಾಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನತೆ ಸಿಕ್ಕಲಿಲ್ಲ. ಪಿತ್ರಾರ್ಜಿತ ಆಸ್ತಿಗಳಲ್ಲೂ ನಾವು ಅಲ್ಲೇ ಏನೋ ಒಂದು ತಾರಾ ತಕ್ಕಡಿ ಅಂತೇವಲ್ಲ, ಆ ಥರ ಅನ್ಯಾಯ ಮಾಡಿದೆ, ಖಾಜಿ ನ್ಯಾಯ ಮಾಡಿದ್ದೇವೆ ಅಂತ ತಮಾಷೆ ಮಾಡ್ತಾರೆ. ಏನೋ ಒಂದು ಖಾಜಿ ನ್ಯಾಯ ಮಾಡೋದು ಅಂತ ಆ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಕೊಟ್ಟಂಗೆ ಕಾಣ್ತದೆ. ಇದು ನನ್ನ ಅಭಿಪ್ರಾಯ. ಸದುದ್ದೇಶದಲ್ಲಿ ಇದು ಈ ಸದುದ್ದೇಶ ಏನಿದೆ ಅದು ಸದುದ್ದೇಶದಲ್ಲಿ ಬಳಕೆಯಾದರೆ ನಿಜವಾಗಿಯೂ ಹೆಣ್ಣು ಮಕ್ಕಳು ಗೆದ್ದರು ಅಷ್ಟೆ. ವಾಸ್ತವವಾಗಿ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಪಾಲ್ಕೊಡು ಅಂತ ನೋಟಿಸ್ ಕಳಿಸ್ತೀವಲ್ಲ ಹೆಣ್ಣು ಮಕ್ಕಳು ಪರವಾಗಿ, ಆಗ ಗಂಡು ಮಕ್ಕಳು ಬಂದು ಹೇಳೋದೇ ಅದನ್ನು ಯಾಕೆ ಸರ್ ಕೊಡಬೇಕು, ಯಾಕೆ ಸರ್ ಕೊಡಬೇಕು? ಅವರ ಹೆಂಡತಿಯರು ಅವರ ತವರು ಮನೆಯಲ್ಲಿ ಕೇಸ ಹಾಕಿ ಪಾಲ್ ತಗೊಂಡಿರ್ತಾರೆ. ಇವನು ಈ ಅಣ್ಣ ತನ್ನ ತಂಗಿಯಂದ್ರಿಗೆ ಅಕ್ಕಂದ್ರಿಗೆ ಪಾಲ್ ಕೊಡಬೇಕಾದ್ರೆ ಎತ್ತುತ್ತಾನೆ, ಯಾಕೆ ಸರ್ ಕೊಡಬೇಕು? ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಓದಿಸಿದ್ದೀನಿ. ಅರೆ ನೀನು ಓದಿಲ್ವೇನಯ್ಯ, ನೀನು ಊಟ ಮಾಡಲಿಲ್ವೇನಯ್ಯ, ಅವಳು ಪಾಲ್ನಲ್ಲಿ ಅಲ್ವಯ್ಯ, ಅವಳಿಗೆ ನೋಡು ಇಷ್ಟು ಪಾಲ್ ಅವಳದ್ದು ಇದೆ ಕಣಯ್ಯ, ಅರ್ಧ ಭಾಗ ಅವಳದ್ದು, ನೀನು ಅರ್ಧ ನೀನೇ ಪೂರ ತಿಂತಿದೀಯ, ಅದೇ ನಾನು ಗಂಡ್ಮಗ ಸರ್. ಅಂದರೆ ಆ ಭಾವನೆ ನಮ್ಮಲ್ಲಿ ಇರೋದ್ರಿಂದ ನಿಜವಾಗಿ ಹೇಳೋದಾದರೆ ವಾಸ್ತವವಾಗಿ ಕರೆದು ಪಾರ್ಟಿಷನ್ ಸೂಟುಗಳಂತೂ ನಿಜವಾಗಿ ದುಃಖಕರವಾದಂಥ ವಿಚಾರ. ರಕ್ತ ಸಂಬಂಧವನ್ನು ಮರೆತು ವ್ಯಾವಹಾರಿಕವಾಗಿ ವರ್ತಿಸುವಂತಹದ್ದು ಈ ಗುಣ. ಯಾಕೆಂದ್ರೆ ಇದೇ ಅಕ್ಕ ತಂಗಿಯರ ಜೊತೆಯಲ್ಲಿ ನಾವು ಓಡಾಡಿರ್ತೇವೆ, ಆಟಾಡಿರ್ತೇವೆ, ಹೊಡೆದಾಡಿರ್ತೇವೆ, ಪ್ರೀತಿ ಮಾಡಿರ್ತೇವೆ. ಈ ತಂಗಿಗೆ ಯಾವನೋ ಬಂದು ಚುಡಾಯಿಸಿದರೆ ಅವನನ್ನು ಹೋಗಿ ಹೊಡೆದು ಬಂದಿರ್ತಾನೆ ಈ ಅಣ್ಣ ತಮ್ಮಂದರು. ಇವಳು ಮದುವೆಯಲ್ಲಿ ಅಷ್ಟೆಲ್ಲ ಪ್ರೀತಿಯಿಂದ, ಅಂದ್ರೆ ಮದುವೆಯಲ್ಲಿ ಭಾಗವಹಿಸಿದ್ದೀನಿ ಖರ್ಚು ಕಳೀರಿ ಇಲ್ಲ, ಇವೆಲ್ಲ ಕಾನೂನಿನಲ್ಲಿ ಇಲ್ಲ. ಮದುವೆಗೆ ಖರ್ಚು ಮಾಡಿದ್ದೀನಿ ಅದನ್ನು ಕಳೀರಿ ಇಲ್ಲ. ಅದು 1933 ಮಹಾರಾಜರು ಮಾಡಿದಂಥ ಕಾನೂನು ಇತ್ತಲ್ಲ, ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಮಾತ್ರ ಪಾಲ್ ಕೊಟ್ಟರು, ವಿವಾಹಿತ ಹೆಣ್ಣು ಮಕ್ಕಳಿಗೆ ಅಲ್ಲಿ ಕೊಟ್ಟಿರಲಿಲ್ಲ. ಆಗ ಅವಿವಾಹಿತ ಹೆಣ್ಣು ಮಗಳಿಗೆ ಕಾಲು ಭಾಗ ಆಸ್ತಿ ಪಾಲ್ ಕೊಟ್ರಲ್ಲ, ಆಗ ಅವಳ ಮದುವೆಗೆ ಖರ್ಚು ಮಾಡಿರೋದು ಇತ್ಯಾದಿಗಳನ್ನು ಕಳಿಬೇಕು. ಈಗ ಆ ರೀತಿ ಇಲ್ಲ. ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಇದನ್ನ ಗಂಡು ಮಕ್ಕಳಿಗೆ ಹಾಗಲ್ಲಪ್ಪ ಅಂದ್ರೆ ಕೇಳುವುದಿಲ್ಲ. ಗಂಡು ಮಕ್ಕಳು ಪರವಾಗಿ ವಕಾಲತ್ತು ಹಾಕ್ತೇವೆ, ಆಗ ಎಷ್ಟೋ ಸಲ ಅಲ್ರೋ ಅದು ಕೊಡ್ರೋ ಮಾರಾಯ, ಲೇ ಅವ್ರು ನಿಮ್ಮ ಅಪ್ಪನ ಮಕ್ಕಳಲ್ವೇನ್ರು, ಹೌದು ಹೌದು ಸರ್, ನಿಮ್ಮ ಅಪ್ಪನ ಆಸ್ತಿ ಅಲ್ವೇನ್ರು, ಹೌದು ಕಂಡ್ರು, ಹೌದು ಸರ್, ಅಲ್ಲ ನೀವು ದುಡ್ದೇನಾದ್ರು ಸೇರಿಸಿದಿರೋ, ಇಲ್ಲ ಸರ್ ಎಲ್ಲ ನಮ್ಮ ಅಪ್ಪಂದೇ ಸರ್, ನಮ್ಮ ಅಜ್ಜ ನಮ್ಮ ಅಪ್ಪನು ಏನು ಮಾಡಲಿಲ್ಲ ಸರ್, ನಮ್ಮ ಅಜ್ಜ ದುಡ್ದಿದ್ ನಮ್ಮ ಅಪ್ಪನಿಗೆ ಬಂತು, ನಾವು ಹಂಗೆ ಎಂಜಾಯ್ ಅಲ್ಲಪ್ಪ ಕೊಟ್ಬಿಡ್ರಪ್ಪ. ಕಾನೂನು ಹೇಳುತ್ತೆ ಬಿಡೇ ಸರ್ ನೀವು ನಿಮಗೆ ಕೇಸ್ ನಡ್ಸಕ್ಕಾಗದಿದ್ರೆ ಕೊಡಿ,
ಒಂದು 10 ವರ್ಷ ಎಳೀರಿ ಸರ್, ನಿಮಗೆ ಎಷ್ಟು ಫೀಸ್ ಬೇಕು ಹೇಳಿ. ಈ ರೀತಿಯ ಮೆಂಟಾಲಿಟಿ ಎಲ್ಲಿವರೆಗೆ ಗಂಡು ಮಕ್ಕಳಲ್ಲಿ ಇರುತ್ತೆ? ಹೆಣ್ಣು ಮಕ್ಕಳಿಗೆ ನಿಜವಾಗಿ ಈ ಫ್ಲಡ್ ಗೇಟ್ ಓಪನ್ ಆಯ್ತಲ್ಲ, ನಿಜವಾಗಿ ತೊಂದರೆ ಮತ್ತು ಸಮಾನತೆ ಬಂದಿಲ್ಲ ಅಂತಲೇ ನನ್ನ ಅಭಿಪ್ರಾಯ. ಅದು ಬರಲಿ ಅಂತ ನನ್ನ ಆಶಯ. ಮಹಿಳೆಯರ ಆಸ್ತಿಗೆ ಸಂಬಂಧಪಟ್ಟಂತೆ, ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ನೀಡಿದಿರಾ, ಹಾಗೆ ವಿಶ್ಲೇಷಣೆಯನ್ನ ಸಹ ನೀಡಿದಿರಾ. ಧನ್ಯವಾದಗಳು ಸರ್. ನಿಮಗೆ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ರೆ ಅಥವಾ ಯಾವುದೇ ಅನುಮಾನಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸ್ಆಪ್ ನಂಬರ್ಗೆ ಸಹ ನಿಮ್ಮ ಪ್ರಶ್ನೆಯನ್ನ ನೀವು ಕಳಿಸಬಹುದು. ಆ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರವನ್ನ ಮಾಹಿತಿಯನ್ನ ನಮ್ಮ ಲಾಯರ್ ನಿಮಗೆ ಕೊಡ್ತಾರೆ ಅನ್ನೋ ಭರವಸೆಯನ್ನ ನೀಡ್ತಾ ಇದ್ದೀವಿ. ಇಂತಹ 10 ಹಲವು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ. ಇದು ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. Thank you.